ಎಲ್ರಿಗೂ ನಮಸ್ಕಾರ. ಅಮೋಕ್ ಟಿವಿಯ ವಿಶೇಷ ಕಾರ್ಯಕ್ರಮ ಪುಟಾಣಿಯೊಂದಿಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವನ ಆಚರಿಸ್ತೀವಿ. ಪ್ರತಿ ವರ್ಷ ಅಮೋಕ್ ಟಿವಿಯವರು ಪ್ರತಿಯೊಬ್ಬರು ಗಣ್ಯರು ಹೊಸ ಹೊಸ ಗಣ್ಯರೊಂದಿಗೆ ನಾವು ಆಚರಣೆ ಮಾಡ್ತಿದ್ವಿ. ಆದರೆ ಈ ವರ್ಷ ಯಾರ ಜೊತೆ ಆಚರಣೆ ಮಾಡಬೇಕು ಅಂದ್ಕೊಂಡಾಗ ನಮಗೆ ಮೊದಲು ಬಂದಿದ್ದು ಪುಟ್ಪುಟಾಣಿ ಮಕ್ಕಳು. ಇವತ್ತು ಪುಟ್ಪುಟಾಣಿ ಮಕ್ಕಳು ನಮ್ಮೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳೊಂದಿಗೆ ಬಂದಿದ್ದಾರೆ. ಎಲ್ಲರನ್ನು ನಾವು ಮೊದಲು ವೆಲ್ಕಮ್ ಮಾಡೋಣ. ಮಕ್ಕಳ ಹ್ಯಾಪಿ ರಿಪಬ್ಲಿಕ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ. ನೋಡಿ ಇವತ್ತು ನಮ್ಮ ಜೊತೆ ಎಷ್ಟು ಫ್ರೀಡಂ ಫೈಟರ್ಸ್ ಇದ್ದಾರೆ. ಈ ಕಡೆ ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಇದ್ದಾರೆ, ಅಲ್ಲಿ ನಮ್ಮ ರಾಷ್ಟ್ರದ ಬಗ್ಗೆ ಮಾತಾಡಕ್ ಬಂದಿದ್ದಾರೆ, ಅವರು ಸುಭಾಷ್ ಚಂದ್ರ ಬೋಸ್ ನೇತಾಜಿ ಅವ್ರು ಬಂದಿದ್ದಾರೆ, ಇಲ್ಲಿ ನಮ್ಮ ಭಗತ್ ಸಿಂಗ್ ಇದ್ದಾರೆ, ಇಲ್ಲಿ ನಮ್ಮ ದೇವತೆ ಭಾರತಾಂಬೆ ಬಂದಿದ್ದಾರೆ, ಅಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರು ಬಂದಿದ್ದಾರೆ, ಅಲ್ಲಿ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ಪುಟಾಣಿಗಳ ಪರಿಚಯನ ಮಾಡ್ಕೊಳ್ಳೋಣ. ಫಸ್ಟ್ ನಿನ್ನ ಹೆಸರು ಹೇಳಪ್ಪ. ನನ್ನ ಹೆಸರು ಶೋಭಿತ್. ಶೋಭಿತ, ನೀನ್ ಯಾವ ಸ್ಕೂಲಲ್ಲಿ ಓದ್ತಿರೋದು? ಶ್ರೀ ಚೈತನ್ಯ ಟೆಕ್ನೋ. ಎಷ್ಟನೇ ಸ್ಟ್ಯಾಂಡರ್ಡ್ ಓದ್ತಾ ಇದೀಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದೀಯಾ. ನೀನ್ ಇವತ್ತು ಯಾರ ಡ್ರೆಸ್ ಅಲ್ಲಿ ಬಂದಿದ್ಯಾ? ಭಗತ್ ಸಿಂಗ್. ಭಗತ್ ಸಿಂಗ್ ವೇಷದಲ್ಲಿ ಬಂದಿದ್ಯಾ? ಅವ್ರಿಗೆ ಮೇಕ್ ಮೈಕ್ ಕೊಡೋರ್ಗೆ ಹಾಯ್. ನಿನ್ನ ಹೆಸರು ಏನಪ್ಪ? ಹಿಮಾನಿ. ಹಿಮಾನಿನಾ? ಹಿಮಾನಿ ಇವತ್ತು ದೇವತೆ ತರ ಬಂದ್ಬಿಟ್ಟಿದ್ದಾಳೆ. ಯಾರು ನೀನ್ ಯಾರ ಡ್ರೆಸ್ ಅಲ್ಲಿ ಬಂದಿದ್ಯಾ? ಭಾರತಾಂಬೆ. ಭಾರತಾಂಬೆ ಡ್ರೆಸ್ ಅಲ್ಲಿ ಬಂದಿದ್ಯಾ. ನೀನ್ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಬಿಷಪ್ ಸರ್ಜನ್ ಸ್ಕೂಲ್. ಬಿಷಪ್ ಸರ್ಜನ್ ಸ್ಕೂಲ್. ಅಲ್ಲಿ ನೋಡು, ಇಲ್ಲಿ ಇನ್ನೊಂದು ಪುಟಾಣಿ ಮಗು ಇದೆ, ಆ ಮಗುಗೆ ಮೈಕ್ ಕೊಡು. ನಿನ್ನ ಹೆಸರೇನಪ್ಪ? ಶರದಿನಾ. ನಿನ್ನ ಹೆಸರು? ನೀನ್ ಎಷ್ಟನೇ ಕ್ಲಾಸ್ ಓದ್ತಿರೋದು? ಪ್ರೀ ನರ್ಸರಿ ಓದ್ತಾ ಇದೀಯಾ. ಅಕ್ಕಂಗೆ ಅಕ್ಕನ ಮಾತಾಡ್ಸೋಣ ಈಗ. ಓಕೆ, ನಿನ್ನ ಹೆಸರೇನು ಪುಟ್ಟ? ಪೋಷಿತಾ. ಪೋಷಿತಾನಾ? ನೀನ್ ಯಾವ ಸ್ಟ್ಯಾಂಡರ್ಡ್ ಓದ್ತಿರೋದು? ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಶ್ರೀ ಚೈತನ್ಯ ಟೆಕ್ನೋ. ಶ್ರೀ ಚೈತನ್ಯ ಟೆಕ್ನೋ. ನೋಡಿ, ಈ ಕಡೆನೂ ಶ್ರೀ ಚೈತನ್ಯ ಟೆಕ್ನೋ, ಅಲ್ಲೂ ಶ್ರೀ ಚೈತನ್ಯ ಟೆಕ್ನೋ. ಅವ್ರಿಗೆ ಕೊಡು ಮೈಕು. ಹಾಯ್, ನಿನ್ನ ಹೆಸರು ಹೇಳಪ್ಪ? ತಾರುಣ್ಯ. ತಾರುಣ್ಯನಾ? ನೀನ್ ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದೀಯಾ? ಫಿಫ್ತ್ ಸ್ಟ್ಯಾಂಡರ್ಡ್. ಫಿಫ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಶ್ರೀ ಚೈತನ್ಯ. ಶ್ರೀ ಚೈತನ್ಯ. ಎಲ್ಲ ಕ್ಲಾಸ್ಮೇಟ್ಸ್ ಇಲ್ವಾ? ಬೇರೆ ಕ್ಲಾಸ್ ಓದ್ತಾ ಇದ್ದೀರಾ? ಆದ್ರೆ ಎಲ್ಲರೂ ಶ್ರೀ ಚೈತನ್ಯ. ಇಲ್ಲಿ ಮಾತ್ರ ಬಿಷಪ್ ಸರ್ಜನ್ ಸ್ಕೂಲ್. ಈ ಕಡೆ ಮಾತಾಡ್ಸೋಣ. ಇಲ್ಲಿ ನೋಡಿ, ನಮ್ಮ ಸಂಗೊಳ್ಳಿ ರಾಯಣ್ಣ ಅವರನ್ನ ಮಾತಾಡ್ಸೋಣ. ಮೈಕ್ ಕೊಡಪ್ಪ. ಏನು ಇಟ್ಕೊ ಮೈಕ್ನ. ಏನ್ ನಿನ್ನ ಹೆಸರು? ಶೌರ್ಯ. ಶೌರ್ಯ ಹೆಸರಲ್ಲೇ ಪವರ್ ಇಟ್ಕೊಂಡಿದ್ಯಾ? ಯಾವ ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದೀಯಾ? ಎಷ್ಟು ಸ್ಟ್ಯಾಂಡರ್ಡು ನೀನು? ಗೊತ್ತಿಲ್ವಾ ನಿಂಗೆ? ಮತ್ತೆ ನೀನು ಸ್ಕೂಲ್ಗೆ ಹೋದಾಗ ನೀನ್ ಕೇಳಿದ್ರೆ ಯಾವ ಕ್ಲಾಸ್ ಓದ್ತಿದ್ಯಾ ಅಂದ್ರೆ ಏನಂತೀಯ? ಯು ಕೆ ಜಿನಾ? ಯು ಕೆ ಜಿ ಓದ್ತಾ ಇದೀಯಾ? ನೀನ್ ಇವತ್ತು ಇಟ್ಕೋ. ನೀನ್ ಯಾರ ವೇಷದಲ್ಲಿ ಬಂದಿದ್ಯಾ? ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ, ವೆರಿ ಗುಡ್. ಅಲ್ಲಿ ಅಕ್ಕನ ಮಾತಾಡ್ಸೋಣ. ನಿನ್ನ ಹೆಸರೇನು ಪುಟ್ಟ? ಕುಶಲ. ಕುಶಲ. ಕುಶಲ ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ? ಸೆಕೆಂಡ್. ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಶೇಷಾದ್ರಿಪುರಂ. ಶೇಷಾದ್ರಿಪುರಂ, ವೆರಿ ಗುಡ್. ಅಲ್ಲಿ ಅಲ್ಲಿ ಕೊಡು ಮೈಕ. ನಿನ್ನ ಹೆಸರೇನು ಪುಟ್ಟ? ಗಿಯಾನ್. ಗಿಯಾನ್. ಗಿಯಾನ್ ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಯಾವ ಸ್ಕೂಲಲ್ಲಿ? ಚೇತನ್ಯ ವಿದ್ಯಾಮಂದಿರ. ಚೇತನ ವಿದ್ಯಾಮಂದಿರನಾ? ಸರಿ, ವೆರಿ ಗುಡ್. ಅಲ್ಲಿ ಅಲ್ಲಿ ಕೊಡು ಮೈಕ್. ಓ, ಗಣ್ಣೆಲ್ಲ ಇಟ್ಕೊಂಬಂದ್ಬಿಟ್ಟಿದ್ಯಾ ನೀನು? ನಿನ್ನ ಹೆಸರೇನು? ಸುಚಿತ್ತ. ನಿನ್ನ ಹೆಸರು? ನೀನ್ ಯಾವ ಸ್ಟ್ಯಾಂಡರ್ಡ್ ಓದ್ತಿರೋದು? ಯು ಕೆ ಜಿ ಓದ್ತಾ ಇದೀಯಾ. ನೀನ್ ಯಾವ ಸ್ಕೂಲಲ್ಲಿ ಓದ್ತಿದ್ಯಾ? ಟಿ ವಿ ಎಸ್ ಸ್ಕೂಲಲ್ಲಿ ಓದ್ತಾ ಇದೀಯಾ. ಓಕೆ, ಇವಾಗ ನಾವು ನೀವ್ ಯಾರ್ಯಾರ ವೇಷದಲ್ಲೆಲ್ಲ ಬಂದಿದ್ದೀರಲ್ಲ, ನಿಮ್ಗೆ ಎಲ್ರ ಬಗ್ಗೆನು ಗೊತ್ತಲ್ವಾ ನಿಮ್ಗೆ? ಓಕೆ, ಈಗ ಈ ಕಡೆ ನಮ್ಮ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಫಸ್ಟ್ ಮಾತಾಡ್ಸೋಣ. ಸಂಗೊಳ್ಳಿ ರಾಯಣ್ಣ, ನೀನ್ ಫಸ್ಟ್ ಮೂವಿ ನೋಡಿದ್ಯಾ? ನೋಡಿದ್ಯಾ? ಯಾರು ಆಕ್ಟಿಂಗ್ ಮಾಡಿದ್ರು? ದರ್ಶನ್. ದರ್ಶನ್ ಆಕ್ಟಿಂಗ್ ಮಾಡಿದ್ರ? ನೀನ್ ಡೈಲಾಗ್ ಹೇಳ್ತೀಯಾ ಸಂಗೊಳ್ಳಿ ರಾಯಣ್ಣ ಅವ್ರದ್ದು? ಹೇಳಲ್ವಾ? ಹೇಳ್ಬೇಕು ನಮ್ಗೋಸ್ಕರ. ನೋಡು, ಎಷ್ಟು ಚೆನ್ನಾಗಿ ರೆಡಿ ಆಗಿ ಬಂದಿದ್ಯಾ ನೋಡು. ದರ್ಶನ್ ನೋಡ್ಬಿಟ್ರೆ ಅವರು ಫುಲ್ ಫಿದಾ ಆಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಬಂದಿದ್ಯಾ ನೀನು. ಹೇಳು ನೋಡೋಣ, ಡೈಲಾಗ್ ಹೇಳು ನೋಡೋಣ. ಏನ್ ಹೇಳ್ತೀಯಾ? ಡೈಲಾಗ್ ಹೇಳು. ನೀನು ಸಂಗೊಳ್ಳಿ ರಾಯಣ್ಣ ಹೇಳುಮ್ಮ ಮುಂದೆ.
ಚಂದಮ್ಮನ ಬಂಟ. ಅಮ್ಮ ಬಂಟನ ನೀನು, ನೆಕ್ಸ್ಟ್ ಹೇಳು. ಬ್ರಿಟಿಷರೇ ನಮ್ಮ ದೇಶ ಬಿಟ್ಟು ತಲಗಿ ಇಲ್ಲದಾದರೆ ನಿಮ್ಮ ರುಂಡಗಳನ್ನು ಚಂಡಾಡ ಬಿಡುತ್ತೇನೆ. ಎಚ್ಚರ. ಎಷ್ಟು ಚೆನ್ನಾಗಿ ಎಲ್ರಿಗೂ ಎಚ್ಚರಿಕೆ ಕೊಡ್ತಿದ್ದಾನೆ, ಭಯ ಆಗುತ್ತಲ್ಲ ನಮ್ಗೆಲ್ಲ. ಅಮ್ಮ ಕತ್ತಿಯೆಲ್ಲ ಹಿಡ್ಕೊಂಬಂದಿದ್ದಾನೆ ಸಂಗೊಳ್ಳಿ ರಾಯಣ್ಣ, ಭಯ ಆಗುತ್ತೆ. ಆ ಕಡೆ ಕಿತ್ತೂರಾಣಿ ಚೆನ್ನಮ್ಮನೇ ಬಂದ್ಬಿಟ್ಟಿದ್ದಾರೆ. ಮಾತಾಡ್ಸೋಣ ಕಿತ್ತೂರಾಣಿ ಚೆನ್ನಮ್ಮನ. ನೀನು ನೀನು ನಿನ್ಗೆ ಫಸ್ಟು ನಿಮ್ಮ ಟೀಚರ್ ಹೆಸರು ಹೇಳು ನನಗೆ. ಟೀಚರ್ ಅಮೃತ. ಅಮೃತ ಮ್ಯಾಮ. ನಿನ್ನ ಫ್ರೆಂಡ್ಸ್ ಯಾರು? ಪರಿಣಿತಾ. ಆಮೇಲೆ ಪರಿಣಿತಾನ ನಿನ್ನ ಫ್ರೆಂಡು? ಓಕೆ, ನೀನು ಇವಾಗ ಏನು ಡೈಲಾಗ್ ಹೇಳ್ತೀಯಾ? ಕಿತ್ತೂರಾಣಿ ಚೆನ್ನಮ್ಮ ಡೈಲಾಗ್ ಹೇಳ್ತೀಯಾ, ಹೇಳು ನೋಡೋಣ ಎಲ್ರಿಗೂ. ನಿನ್ನ ಹತ್ರನು ಕತ್ತಿ ಇದೆ, ಕತ್ತಿ ಇದೆ ನೋಡು ಎಲ್ಲರೂ. ಈಗ ನಾವೆಲ್ಲ ಹೆದ್ರುಕೊಂಡ್ಬಿಡ್ತೀವಿ ಈಗ ನೀನು ಕತ್ತಿ ತೆಗೆದ್ಬಿಟ್ರೆ. ಆಯ್ತು ಹೇಳು ಹೇಳು. ಏನು ಕಪ್ಪ ಕೊಡಬೇಕೆ ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರೇ ಬಿತ್ತಿರೇ? ಭೂಮಿ ಬೆಳೆ ಬೆಳೆಯುತ್ತದೆ, ಮೋಡ ಮಳೆ ಸುರಿಸುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ಏ ಕೆಂಪು ಕೋತಿಗಳೇ, ನಮ್ಮ ದೇಶ ಬಿಟ್ಟು ತೊಲಗಿ, ಇಲ್ಲವಾದರೆ ನಿಮ್ಮ ರುಂಡಗಳನ್ನು ಚಂಡಾಡಿ ಬಿಡುತ್ತೇನೆ. ಎಚ್ಚರ. ಅಮ್ಮ ನೋಡಿ, ಇವರು ರುಂಡಗಳನ್ನೆಲ್ಲ ಚಂಡಾಡ್ಬಿಡ್ತಾರಂತೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು. ನೀನ್ ನೋಡಿದ್ಯಾ ಸಂಗೊಳ್ಳಿ ರಾಯಣ್ಣ ಮೂವಿನ? ನೋಡಿದ್ಯಾ? ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಡೈಲಾಗ್ ಅಲ್ವಾ ಇದು? ಹೆಂಗಿದೆ ಮೂವಿ? ಚೆನ್ನಾಗಿದೆ. ಯಾರು ಅಲ್ಲಿ ಆಕ್ಟ್ ಮಾಡಿರೋದು? ದರ್ಶನ್. ದರ್ಶನ್ ಅವರು ನಮ್ಮ ಡಿ ಬಾಸ್ ಅವರು. ಇಲ್ಲಿ ಎಷ್ಟು ಜನಕ್ಕೆ ಗೊತ್ತು ಡಿ ಬಾಸ್ ಅವರು? ಎಲ್ರಿಗೂ ಗೊತ್ತು ಅಲ್ಲ. ಎಲ್ಲರೂ ನೋಡಿದ್ದೀರಾ ಸಂಗೊಳ್ಳಿ ರಾಯಣ್ಣ ಮೂವಿ? ಎಷ್ಟು ಸಲ ನೋಡಿದಿರ ಎಲ್ಲರು? ಇಷ್ಟು ನೋಡಿ, ಇವ್ನು ನೋಡಿಲಿ, ಮೂರು ಸಲ ನೋಡ್ಬಿಟ್ಟಿದ್ದಾನೆ ಭಗತ್ ಸಿಂಗ್ ಅವರು. ಒಬ್ಬ ನೀನು ನೋಡಿದ್ಯಾ ಅಲ್ಲ ಮೂವಿನ? ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತೀಯ. ಅಲ್ಲಿ ಗಿಯಾನ್ಗೆ ಮೈಕ್ ಕೊಡು. ಗಿಯಾನ್, ನಿನ್ನ ನಿಮ್ಮ ಟೀಚರ್ ಹೆಸರೇನು ಗಿಯಾನ್? ಸುಕನ್ಯಾ. ಹಾಂ. ಶಶಿಕಲಾ. ಶಶಿಕಲಾ ಇಬ್ರು ನಿಮ್ಮ ಟೀಚರಾ? ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ನಿನಗೆ? ಮ್ಯಾಥಮೆಟಿಕ್ಸ್, ಕನ್ನಡ, ಇಂಗ್ಲಿಷ್, ಸೈನ್ಸ್, ಸೋಷಲ್. ಎಲ್ಲ ಹೇಳ್ಕೊಡ್ತಾರೆ ನಿಮಗೆ. ಸೋಷಲಲ್ಲಿ ಏನು ಹೇಳ್ಕೊಡ್ತಾರೆ ನಿನಗೆ? ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳ್ಕೊಡ್ತಾರಾ? ಹೇಳ್ಕೊಡ್ತಾರಲ್ವಾ. ಇದು ನಮ್ದು ಇವತ್ತು ಏನು ಡೇ ಇವತ್ತು? ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇ, ವೆರಿ ಗುಡ್. ನಿಮ್ಮ ಟೀಚರ್ ನಿಮ್ಮ ಸ್ಕೂಲಲ್ಲೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ರಿಪಬ್ಲಿಕ್ ಡೇ ಅಂದರೆ? ಫ್ಲಾಗ್ ಎಲ್ಲ ಹಾಯಿಸ್ಟ್ ಮಾಡ್ತೀರಾ? ಯಾರು ನಿಮ್ಮ ಸ್ಕೂಲಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡೋದು? ಟೀಚರ್. ಟೀಚರ್ ಫ್ಲಾಗ್ ಹಾಯಿಸ್ಟ್ ಮಾಡ್ತಾರಾ? ನಿಮಗೆಲ್ಲ ಏನು ಮಾಡ್ತಾರೆ, ನಿಮಗೆಲ್ಲ ಏನು ಕೊಡ್ತಾರೆ? ಆಮೇಲೆ ಫ್ಲಾಗು ಕೊಡ್ತಾರಾ ನಿಮಗೆ? ನೀವೆಲ್ಲ ಅವತ್ತೆಲ್ಲರೂ ಫ್ಲಾಗ್ ಎಲ್ಲ ಹಾಯಿಸ್ಟ್ ಮಾಡಿ ಸ್ವೀಟ್ಸ್ ಎಲ್ಲ ತಿನ್ಕೊಂಡು ಬರ್ತೀರಾ? ವೆರಿ ಗುಡ್. ನಿಮ್ಮ ಸ್ಕೂಲಲ್ಲಿ ಜೋರಾಗಿ ಆಚರಣೆ ಮಾಡ್ತಾರಾ? ವೆರಿ ಗುಡ್. ಅಲ್ಲಿ ನೋಡು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಹೇಗೆ ಕೂತಿದ್ದಾರೆ, ಅವ್ರಿಗೆ ಮೈಕ್ ಕೊಡು. ಸುಭಾಷ್ ಚಂದ್ರ ಬೋಸ್ ಅವರೇ ನಮಸ್ಕಾರ. ಗನ್ನೆಲ್ಲ ತಗೊಂಬಂದ್ಬಿಟ್ಟಿದ್ದೀರಾ ನೀವು? ಏನು ಮಾಡ್ತೀರಾ ಗನ್ ತಗೊಂಡು? ಶೂಟ್ ಮಾಡ್ಬಿಡ್ತೀಯಾ ನೀನು ಎಲ್ರೂ? ಯಾರಿಗೆ ಶೂಟ್ ಮಾಡ್ತೀಯಾ? ಎಲ್ರೂ ಶೂಟ್ ಮಾಡ್ಬಿಡ್ತೀಯಾ ನೀನು? ಈಗ ನನಗೂ ಶೂಟ್ ಮಾಡ್ತೀಯಾ ನೀನು? ಮಾಡ್ತೀಯಾ? ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀಯಾ ಎಲ್ರೂ? ಇಲ್ಲ, ನಾವೆಲ್ಲ ನಾವು ಇವಾಗ ಅದು ನಕಲಿ ಗನ್ನ ಅಸಲಿ ಗನ್ನ ಅಂತ ನಾವು ನೋಡ್ಬೇಕಲ್ಲ. ಗನ್ ಕೊಡಿಲಿ, ಶೂಟ್ ಮಾಡು ನೋಡೋಣ. ಯಾರಿಗೆ ಶೂಟ್ ಮಾಡ್ತೀಯಾ? ಇವತ್ತು ಶೂಟ್ ಮಾಡಲ್ವಾ? ಮತ್ತೆ ಯಾಕೆ ತಗೊಂಬಂದೆ ಗನ್ನು? ಮತ್ತೇನಕ್ಕೆ ತಗೊಂಬಂದೆ ಇವತ್ತು ಶೂಟ್ ಮಾಡಲ್ಲ ಅಂದರೆ? ಸುಮ್ಮನೆ ತಗೊಂಬಂದ್ಬಿಟ್ಟೆ ಅಲ್ಲ, ಡ್ರೆಸ್ ಹಾಕೊಂಡಿದ್ಯಾ ತಗೊಂಬಂದ್ಬಿಟ್ಟೆ. ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರಂದ್ರೆ ಯಾರು ಹೇಳು? ನೇತಾಜಿ ಅಂತ ಕರಿತೀವಿ. ಹಾಂ, ಇವಾಗ ನೀನು ಇವಾಗ ಇಲ್ಲಿ ಇರೋರ್ನಲ್ಲಿ ಯಾರಿಗೆ ಶೂಟ್ ಮಾಡ್ತೀಯ ಅಂತ ಫಸ್ಟ್ ಹೇಳು. ಶೂಟ್ ಮಾಡ್ತೀಯ ಅಲ್ಲಿ? ಅಲ್ಲಿ ನೋಡಲ್ಲಿ ಶೂಟ್ ಮಾಡಬಾರ್ದು. ಪೋಷಿತಂಗೆ ಶೂಟ್ ಮಾಡ್ತೀಯಾ? ಪೋಷಿತ ಯಾರು ಹೇಳು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವಳು. ಕತ್ತಿ ಎತ್ಕೊಂಡ್ಬಿಡ್ತಾರೆ ಅವ್ರು ಶೂಟ್ ಮಾಡಿದ್ರೆ. ನೀನು ಈ ಕಡೆ ಮಾತಾಡ್ಸೋಣ. ಹಾಂ, ಇಲ್ಲಿ ಮಾಹಿತಿ ಕೊಡಿ ನಮ್ಮ ಭಗತ್ ಸಿಂಗ್ ಅವರು. ನೀವೇನ್ ಮಾಡ್ತೀರಾ ಸರ್? ಬಂದ್ಮೇಲೆ ನಂದೇ ಅವ ನೋಡಿ. ಯಾವ ಯಾವ್ದು ಮೂವಿ ಡೈಲಾಗ್ ಇದು?
ಯಶ್ ಯಶ್ ಅವ್ರ ಡೈಲಾಗ್ ಇದು. ಇಲ್ಲಿ ಎಷ್ಟು ಜನಕ್ಕೆ ಯಶ್ ಗೊತ್ತು ನೋಡಿ, ಎಲ್ರಿಗೂ ಯಶ್ ಗೊತ್ತು. ಯಾವ ಮೂವಿ ಇದು? ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ ಅನ್ನೋದು. I don't know. ಭಗತ್ ಸಿಂಗ್ ಸ್ಟೈಲ್ ಅಲ್ಲಿ ಹೇಳ್ತೀಯ ನೀನು? ವೆರಿ ನೈಸ್. ಇವಾಗ ಯಶ್ ಅವ್ರದ್ದು ಡೈಲಾಗ್ ಹೇಳ್ದಲ್ಲ, ಅವ್ರ ಮೂವೀಸ್ ಎಲ್ಲ ನೋಡಿದ್ಯಾ ನೀನು? ಓ, ಯಾವ ಇವಾಗ ಲೇಟೆಸ್ಟ್ ಆಗಿ ಯಾವ ಮೂವಿ ನೋಡಿದೆ ಅವ್ರದ್ದು? ಗೊತ್ತಿಲ್ಲ. KGF ನೋಡ್ದ? KGF ಇಷ್ಟ ಆಯ್ತಾ ನಿಂಗೆ? ಈ KGF 2 ಬರ್ತಿದೆ, ಅದನ್ನು ನೋಡ್ತೀಯಾ ನೀನು? ವೆರಿ ಗುಡ್. ಹಂಗಾದ್ರೆ ಇವಾಗ ಇಲ್ಲಿ ಎಲ್ಲರೂ ಯಶ್ ಫ್ಯಾನ್ಸ್ ಇದಾರೆ, ದರ್ಶನ್ ಫ್ಯಾನ್ಸ್ ಇದಾರೆ. ಈಗ ಇನ್ನೊಂದು ಡೈಲಾಗ್ ಹೇಳ್ತೀಯ ಅವ್ರದ್ದು ಯಾರ್ದಾದ್ರು? ಹೋಗ್ಲಿ, ನಿಮ್ ಸ್ಕೂಲ್ ಅಲ್ಲಿ ಹೆಂಗೆ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳು. ಏನ್ ಹಾಕೊಂಡ್ ಬರ್ತಾರೆ? ವೇಷ ಹಾಕೊಂಡ್ ಬರ್ತಾರ? ನೀನ್ ಅವತ್ ಏನ್ ಹಾಕೊಂಡ್ ಹೋಗ್ತೀಯಾ? ಇವಾಗ ಭಗತ್ ಸಿಂಗ್ ಹಾಕೊಂಡ್ ಬಂದಿದ್ಯಾ, ಸ್ಕೂಲ್ ಅಲ್ಲಿ ಯಾರು ವೇಷ ಹಾಕೊಂಡ್ ಹೋಗ್ತೀಯಾ? ಗೊತ್ತಿಲ್ಲ, ಬಂದಾಗ ಯೋಚಿಸ್ತೀನಿ. ಬಂದಾಗ ಯೋಚಿಸ್ತೀಯಾ? ವೆರಿ ಗುಡ್. ನೀನು ಆ ಕಡೆ ಕೊಡು, ಅಲ್ಲಿ ನೋಡು, ನಮ್ ದೇವತೆನೆ ಇದಾರೆ. ನಾವಿವತ್ತು ರಿಪಬ್ಲಿಕ್ ಡೇ ದಿನ ಅವ್ರಿಗೆ ಗೊತ್ತಾ ಪೂಜೆ ಮಾಡ್ಬೇಕಿರೋದು? ಭಾರತಾಂಬೆ ನೀನು. ನೀನು ಒಂದು ಡೈಲಾಗ್ ಹೇಳಮ್ಮ, ಭಾರತಾಂಬೆ ನೀನು. ಎಲ್ರು ಕೈ ಮುಗಿರಿ ಫಸ್ಟ್ ಭಾರತಾಂಬೆಗೆ. ವೆರಿ ಗುಡ್. ಹಾ, ಮಾತಾಡಮ್ಮ ನೀನು. ನೀನು ಭಾರತಾಂಬೆ ಅಂದ್ರೆ ನೀನ್ ಡೈಲಾಗ್ ಹೇಳ್ತೀಯ ಯಾವ್ದಾದ್ರು? ಮತ್ತೆ ಸಾಂಗ್ ಹೇಳ್ತೀಯ ನೀನು? ಸಾಂಗ್ ಹೇಳ್ತೀಯಾ? ಹೇಳು ಸಾಂಗು. ನಮ್ಮೆಲ್ರಿಗೋಸ್ಕರ ಒಂದು ಸಾಂಗ್ ಹೇಳ್ತಾಳೆ ಇವಾಗ ಹಿಮಾನಿ ಅವರು. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ನವ ಮೈಸೂರು ನೋಡುವ, ಜಯ ಜಯವಾಗಲೆಂದು ನಾವು ಹಾಡುವ, ಬೇಲೂರಿನ ಗುಡಿ ಗೋಪುರದಿಂದ ವಿಂಧ್ಯ ಹಿಮಾಚಲಗಿರಿಯಿಂದ ತಿರಶುರಾರು ಜನಿಸಿದ ಭಾರತ, ಹಚ್ಚ ಪೈರಿಂದ ಸುರಾದ ಭಾರತ, ನವ ಮೈಸೂರು ಬೆಳಗುತ್ತ. ವೆರಿ ನೈಸ್. ಎಲ್ರು ಕ್ಲಾಪ್ ಮಾಡಿ. ವೆರಿ ಸ್ವೀಟ್ ವಾಯ್ಸ್. ನಮ್ ಭಾರತಾಂಬೆ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಅಲ್ವಾ. ನೀನ್ ಇಲ್ಲಿ ಕೊಡಿಲಿ ಮೈಕ್ ಇವನ್ಗೆ. ನೀನ್ ಭಾರತಾಂಬೆನ ವರ ಕೇಳ್ಬೇಕು ಅಂದ್ರೆ ಏನ್ ಕೇಳ್ತೀಯ ವರ? ಏನ್ ಕೇಳ್ತೀಯಾ? ಏನ್ ಬೇಕು ನಿಂಗೆ? ನನ್ ರಿಯಲ್ ಆಗಿ ಭಗತ್ ಸಿಂಗ್. ನೀನ್ ರಿಯಲ್ ಆಗೇ ಭಗತ್ ಸಿಂಗ್ ಆಗ್ಬಿಡ್ಬೇಕಾ? ಭಗತ್ ಸಿಂಗ್ ಆದ್ರೆ ಏನ್ ಮಾಡ್ತೀಯ ನೀನು ರಿಯಲ್ ಆಗಿ ಭಗತ್ ಸಿಂಗ್ ಆಗಿ? ನಾನು ಬರೋ ತನಕ ಮಾತ್ರ ಬೇರೆಯವರ. ಮತ್ತೆ ನೋಡು ಎಷ್ಟು ಫ್ಯಾನ್ ಇವನು. ನಂದೇ ಹವ. ಬಬ್ಬಬ್ಬಬ್ಬ, ಆ ಕಡೆ ನೋಡಿ ಇನ್ನೊಬ್ರು ಅಕ್ಕ ಇದ್ದಾರೆ, ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರನ್ನ ಮಾತಾಡಿಸ್ಬೇಕು ಇವಾಗ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಸ್ಕೂಲಲ್ಲಿ ಹೆಂಗೆ ಆಚರಣೆ ಮಾಡ್ತಾರೆ ರಿಪಬ್ಲಿಕ್ ಡೇನ? ಫ್ಲಾಗ್ ಹೋಯ್ಸ್ಟ್ ಮಾಡ್ತಾರೆ. ಫ್ಲಾಗ್ ಹೋಯ್ಸ್ಟ್ ಮಾಡ್ತಾರಾ? ಯಾರು ಫ್ಲಾಗ್ ಹೋಯ್ಸ್ಟ್ ಯಾರು ಮಾಡ್ತಾರೆ ನಿಮ್ಮ ಸ್ಕೂಲಲ್ಲಿ? ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಮಾಡ್ತಾರೆ. ವೆರಿ ಗುಡ್. ನೀವೆಲ್ಲ ಏನು ಮಾಡ್ತೀರಾ? ಸಲ್ಯೂಟ್ ಹೊಡಿತೀವಿ. ಎಲ್ಲ ಸಲ್ಯೂಟ್ ಹೊಡಿತೀರಾ? ಆಮೇಲೆ ನ್ಯಾಷನಲ್ ಆ್ಯಂಥಮ್ ಕೂಡ ಹಾಡ್ತೀರಾ ಅಲ್ವಾ ನೀವೆಲ್ಲ? ನೋಡು, ವೆರಿ ಗುಡ್. ನ್ಯಾಷನಲ್ ಆ್ಯಂಥಮ್ ಹಾಡ್ತೀವಿ. ಎವ್ರಿ ಡೇ ಹಾಡಿಸ್ತಾರ ನಿಮ್ಮ ಸ್ಕೂಲಲ್ಲಿ? ವೆರಿ. ಎಲ್ಲರೂ ಸ್ಕೂಲಲ್ಲೂ ಎವ್ರಿ ಡೇ ಹಾಡಿಸ್ತಾರಲ್ಲ ನ್ಯಾಷನಲ್ ಆ್ಯಂಥಮ್. ಓಕೆ, ಇವಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ನಮಗೋಸ್ಕರ ಒಂದು ಡೈಲಾಗ್ ಹೇಳಬೇಕು, ಇಲ್ಲ ಸ್ಪೀಚ್ ಕೊಡಬೇಕು. ಕೊಡ್ತೀರಾ? ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಮೈ ನೇಮ್ ಇಸ್ ಪೋಷ್ತಾ. ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಶ್ಯಾಮರಾಜ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಟುಡೇ ಐ ಆಮ್ ಪ್ಲೇಯಿಂಗ್ ರೋಲ್ ಆಫ್ ಎ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಾಸ್ ಎ ಬ್ರೇವ್ ಕ್ವೀನ್ ಆ್ಯಂಡ್ ಅವರ್ ಫಾದರ್ ಹೊರಪ್ಪ ಅಂತಾಂಬೆ, ಅವರ್ ಮದರ್ ಭಗೀರಥಿ ತಾಂಬೆ. ಶಿ ವಾಸ್ ಮ್ಯಾರೇಡ್ ಟು ರಾಜ ಗಂಗಾಧರ್ ರಾವ್. ಮೇ ಲಕ್ಷ್ಮೀಬಾಯಿ ಹೋ ಝಾನ್ಸಿ ಕೆ ರಾಣಿ, ಬಾಗ್ ಫಿರಂಗಿ ಬಾಗ್, ಬಾಗ್ ಫಿರಂಗಿ ಬಾಗ್, ಜೈ ಹಿಂದ್ ಜೈ ಭಾರತ್. ಥ್ಯಾಂಕ್ ಯು. ಅಬ್ಬಾ, ಎಲ್ಲ ಕ್ಲಾಪ್ಸ್ ಹೊಡಿರಿ, ಎಷ್ಟು ಚೆನ್ನಾಗಿ ಹೇಳಿದ್ರು. ವೆರಿ ನೈಸ್. ನೀನು ಸ್ಕೂಲಲ್ಲೂ ಹೇಳಿದ್ದ ಇದನ್ನ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀಯ. ಏನಂತಾರೆ ನಿಮ್ಮ ಟೀಚರ್ಸ್ ಈ ಥರ ಎಲ್ಲ ಹೇಳಿದಾಗ? ಸೂಪರ್ ಅಂತಾರ. ನಿನ್ನ ಫ್ರೆಂಡ್ಸ್ ಯಾರು ಸ್ಕೂಲಲ್ಲಿ? ನನ್ನ ಫ್ರೆಂಡ್ ದೀಕ್ಷಾ. ದೀಕ್ಷಾನಾ? ನಿಮ್ಮ ದೀಕ್ಷನ ಕರ್ಕೊಂಡು ಬರೋದಲ್ವಾ ಇವತ್ತು ನೀನು? ದೀಕ್ಷಾ ಏನು ಹಾಕೊಳ್ಳಲ್ವಾ ಇವತ್ತು ಈ ಥರ ಎಲ್ಲ ಡ್ರೆಸ್ ಹಾಕೊಳ್ಳಲ್ವಾ? ಸ್ವಾತಂತ್ರ್ಯ ಹೋರಾಟಗಾರರದೆಲ್ಲ ಗೊತ್ತಿಲ್ವಾ? ಕೇಳು ಅವಳು ಯಾವ್ದು ಹಾಕೊಂತಾಳೆ ಅಂತೆಲ್ಲ ಕೇಳು ನೀನು, ಸರಿನಾ?
ಇವಾಗ ನೀನು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಹೇಳ್ತೀಯಾ ಅಂತ ಬಂದಿದ್ಯಾ ಅಲ್ವಾ, ನೀನ್ ಫಸ್ಟ್ ನಿಮ್ ಸ್ಕೂಲ್ ಅಲ್ಲಿ ಹೆಂಗ್ ಆಚರಣೆ ಮಾಡ್ತಾರೆ ರಿಪಬ್ಲಿಕ್ ಡೇನ? ಫ್ಲಾಗ್ ಹಾಸ್ಟ್ ಮಾಡ್ತಾರೆ, ನ್ಯಾಷನಲ್ ಆಂಥಮ್ ಹೇಳಿಸ್ತಾರೆ, ಮತ್ತೆ ಅವ್ರಿಗೆ ಒಂಥರ ಸಬ್ಜೆಕ್ಟ್ಸ್ ಕೊಟ್ಟಿರ್ತಾರೆ, ಯಾರ್ಯಾರು ಯಾವ ಥರ ಇದು ಮಾಡಬೇಕು ಅಂತ ಆ ಥರ ಎಲ್ಲ ರೆಡಿಯಾಗಿ ಬಂದಿರ್ತಾರೆ. ಓಕೆ, ಪಾರ್ಟಿಸಿಪೇಟ್ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ. ನೀನೇನೇನೇನು ಪಾರ್ಟಿಸಿಪೇಟ್ ಮಾಡಿದ್ದೆ ರಿಪಬ್ಲಿಕ್ ಡೇ ಅಲ್ಲಿ ನಿಮ್ಮ ಸ್ಕೂಲಲ್ಲಿ? ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆನೇ ಹೇಳಿದ್ದ ನೋಡಿ. ಇವತ್ತು ನಮಗೆ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆನೇ ಹೇಳಕ್ ಬಂದಿದ್ಯಾ, ವೆರಿ ಗುಡ್ ಗರ್ಲ್. ಇವಾಗ ನೀನು ನಿಮ್ಮ ಸ್ಕೂಲಲ್ಲೆಲ್ಲ ಮಾಡಿದ್ದೆ ಅಂತ ಅಂದ್ರಲ್ಲ, ಬೇರೆ ಏನೇನು ಕಲ್ಚರಲ್ ಆಕ್ಟಿವಿಟೀಸ್ ನಡೀತಾ ಇತ್ತು ಸ್ಕೂಲಲ್ಲಿ? ಎಲ್ಲ ಥರನೂ ಮಾಡ್ತಾರೆ. ಏನೇನು ಮಾಡ್ತಾರೆ? ಡ್ಯಾನ್ಸ್ ಮಾಡ್ತಾರಾ? ಡ್ಯಾನ್ಸ್ ಮಾಡ್ತಾರೆ, ಸ್ಪೀಚ್ ಕೊಡ್ತಾರೆ, ಡೈಲಾಗ್ಸ್ ಮಾಡ್ತಾರೆ. ಡೈಲಾಗ್ಸ್ ಹೇಳ್ತಾರಾ? ನಾಟಕಗಳು ಮಾಡ್ತಾರೆ. ನಾಟಕಗಳು ಮಾಡ್ತಾರಾ? ನೀನು ಮಾಡಿದ್ಯಾ ನಾಟಕ ಎಲ್ಲ? ಮಾಡಿಲ್ವಾ? ಸ್ಪೀಚ್ ಕೊಟ್ಟು. ನೆಕ್ಸ್ಟ್ ಟೈಮ್ ನೀನು ನಾಟಕ ಮಾಡು, ನೀನು ಡ್ಯಾನ್ಸ್ ಮಾಡು, ಚೆನ್ನಾಗಿರುತ್ತಲ್ವಾ? ಎಲ್ಲ ಕಲ್ಚರಲ್ ಮಾಡಿದ್ದೀನಿ. ಡ್ಯಾನ್ಸ್ ಮಾಡಿದ್ಯಾ? ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿಸ್ತಾರೆ? ನಾವು ಯಾವ ಸಾಂಗ್ ಹೇಳಿರ್ತೀವೋ ಆ ಸಾಂಗಿಗೆ ಡ್ಯಾನ್ಸ್. ರಾಷ್ಟ್ರಗೀತೆನೇ ಅಲ್ಲ, ಯಾವುದಾದ್ರೂ ನ್ಯಾಷನಲ್ ರಿಲೇಟೆಡ್ ಸಾಂಗ್ಸ್ಗೆ ಮಾಡಿಸ್ತಾರಲ್ವಾ. ಓಕೆ, ಇವಾಗ ನಮಗೆ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ನೀನು ಇವಾಗ ಒಂದು ಸ್ಪೀಚ್ ಕೊಡಬೇಕು. ಕೊಡ್ತೀಯಾ? ವೆರಿ ಗುಡ್, ಕೊಡು. ನನ್ನ ಹೆಸರು ತಾರುಣ್ಯ, ನಾನು 5ನೇ ತರಗತಿಲಿ ಓದ್ತಿದ್ದೀನಿ. ನನ್ನ ಸ್ಕೂಲ್ ಹೆಸರು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಇವತ್ತು ನನಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಮಹಾತ್ಮ ಗಾಂಧಿಯವರು ಹುಟ್ಟಿದ್ದು 2 ಅಕ್ಟೋಬರ್ 1869 ಪೂರಾ ಬಂದರ್ ಅನ್ನೋ ಊರಿನಲ್ಲಿ, ಅದು ಗುಜರಾತ್ನಲ್ಲಿದೆ. ಮತ್ತು ಮಹಾತ್ಮ ಗಾಂಧಿಯವರ ಪೂರ್ಣ ಹೆಸರು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಮತ್ತು ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರ ಅಮ್ಮನ ಹೆಸರು ಪುತ್ಲಿಬಾಯಿ ಗಾಂಧಿ. ಮತ್ತು ಮಹಾತ್ಮ ಗಾಂಧಿಯವರ ತಂದೆಯ ಹೆಸರು ಕರಮ್ಚಂದ್ ಗಾಂಧಿ. ಮತ್ತು ಕರಮ್ಚಂದ್ ಗಾಂಧಿಯವರು ಪೂರಾ ಬಂದರ್ ಅನ್ನೋ ಊರಿಗೆ ದಿವಾನರಾಗಿದ್ದರು. ಮತ್ತು ಮಹಾತ್ಮ ಗಾಂಧಿಯವರು ವಕೀಲರಾಗಿ ಮೊದಲು ಹೋಗಿದ್ದು ಹೈಕೋರ್ಟ್ಗೆ. ಮತ್ತು ಮಹಾತ್ಮ ಗಾಂಧಿಯವರು ವಕೀಲರಾಗಿದ್ದು 10 ಜೂನ್ 1871. ಮತ್ತು ಮಹಾತ್ಮ ಗಾಂಧಿಯವರು ಒಂದು ತತ್ವಶಾಸ್ತ್ರನ ನಂಬಿದ್ದರು. ಆ ತತ್ವಶಾಸ್ತ್ರದಲ್ಲಿ 2 ಥರ ಇದೆ, ಒಂದು ಸತ್ಯದ ಶಕ್ತಿ ಮತ್ತು ಇನ್ನೊಂದು ಅಹಿಂಸೆ. ಇವರು ಇಷ್ಟನ್ನೇ ನಂಬಿದ್ರು. ಮತ್ತು ಮಹಾತ್ಮ ಗಾಂಧಿಯವ್ರಿಗೆ 4 ಜನ ಮಕ್ಕಳಿದ್ದರು. ಮೊದಲನೆಯವನ ಹೆಸರು ಮಣಿಲಾಲ್ ಗಾಂಧಿ, ಇನ್ನೊಬ್ಬನ ಹೆಸರು ಹರಿಲಾಲ್ ಗಾಂಧಿ, ಮತ್ತು ಇನ್ನೊಬ್ಬನ 3ನೇ ಮಕ್ಕಳ ಹೆಸರು ದೇವದಾಸ್ ಗಾಂಧಿ, ಮತ್ತು ಕೊನೆಯವನ ಹೆಸರು ರಾಮದಾಸ್ ಗಾಂಧಿ. ಇವರು 4 ಜನ ಮಹಾತ್ಮ ಗಾಂಧಿಯವರ ಮಕ್ಕಳಾಗಿದ್ದರು. ಮತ್ತು ಕರಮ್ಚಂದ್ ಗಾಂಧಿಯವರಿಗೆ 4 ಜನ ಪತ್ನಿಯರಿದ್ದರು. ಕೊನೆಯ ಪತ್ನಿ ಪುತ್ಲಿಬಾಯಿ ಆಗಿದ್ದರು. ಪುತ್ಲಿಬಾಯಿಗೆ ಮಗನಾಗಿ ಹುಟ್ಟಿದ್ದು ಮಹಾತ್ಮ ಗಾಂಧಿಯವರು. ಸೊ ಈಗ ನಮ್ಮ ಭಗತ್ ಸಿಂಗ್ ಅವರು ನನಗೆ ಕ್ವೆಶ್ಚನ್ ಕೇಳಬೇಕಂತೆ. ಏನು ಕ್ವೆಶ್ಚನ್ ಕೇಳ್ತಾರೆ ಅಂತ ನೋಡೋಣ. ಏನು ಕೇಳ್ತೀರಾ ಸರ್ ನನಗೆ ಕ್ವೆಶ್ಚನ್ನು? ತಿನ್ನಕ್ಕೆ ಅಂತ ತಗೊಂಬರ್ತಾರೆ, ಆದರೆ ಅದನ್ನು ತಿನ್ನಲ್ಲ, ಏನದು? ತಿನ್ನಕ್ಕೆ ಅಂತ ತಗೊಂಬರ್ತಾರೆ ಆದರೆ ತಿನ್ನಲ್ವಾ? ಏನು ತರ್ತಾರೆ ತಿನ್ನಕ್ಕೆ ಅಂತ ತಗೊಂಡು ಬಂದ್ಮೇಲೆ ತಿಂತಾರಲ್ವ ಎಲ್ಲರೂ? ಅದೇನೋ ಸ್ಪೆಷಲ್. ಸ್ಪೆಷಲ್ಲಾ? ಇಲ್ಲಿ ಯಾರಿಗಾದ್ರೂ ಗೊತ್ತಾ ಏನು ಅಂತ? ಎಲ್ರಿಗೂ ಗೊತ್ತು, ನನಗೆ ಗೊತ್ತಿಲ್ಲ. ಛೇ, ನನಗೆ ಬೇಜಾರಾಗ್ತಿದೆಯಪ್ಪ, ಮಕ್ಕಳಿಗೆಲ್ಲ ಗೊತ್ತು, ನಿಂಗೂ ಗೊತ್ತಾ? ನೋಡೋಣ ಅಲ್ಲಿ ಅಕ್ಕ ಮೈಕ್ ಕೊಡೋಣ. ಕಿತ್ತೂರಾಣಿ ಚೆನ್ನಮ್ಮ ಅವ್ರಿಗೆ ಆನ್ಸರ್ ಗೊತ್ತು ಏನು? ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಅವ್ರು ಏನ್ ಹೇಳ್ತಾರೆ? ಮಾಮೂಲಿ ಪ್ಲೇಟ್. ಮಾಮೂಲಿ? ಓ, ಭಗತ್ ಸಿಂಗ್ ಅವ್ರು ಟ್ಯಾಲೆಂಟೆಡ್, ಪ್ಲೇಟ್ ತಗೊಂಡ್ ಬರ್ತಾರೆ ಆದ್ರೆ ತಿನ್ನಲ್ಲ. ಹಂಗಾ, ವೆರಿ ನೈಸ್. ಓಕೆ, ಇಲ್ಲಿ ಇನ್ಯಾರು ಕ್ವೆಶ್ಚನ್ ಕೇಳ್ತೀರಾ? ಓಕೆ, ಹಿಮಾನಿ ಅವ್ರು, ನಮ್ಮ ಭಾರತಾಂಬೆ ಅವರು ಏನೋ ಕ್ವೆಶ್ಚನ್ ಕೇಳ್ತಾರಂತೆ. ಏನ್ ಕ್ವೆಶ್ಚನ್? ಅದೇ ಮಣ್ಣಲ್ಲಿ ಆಡ್ತಾರೆ ಮತ್ತೆ ಮಣ್ಣಲ್ಲಿ ಆಡಿದ್ಮೇಲೆ ಏನ್ ಮಾಡ್ತಾರೆ? ಗಲೀಜಾಗಿ ನಾವು ನೀರಲ್ಲಿ ಸೋಪೆಲ್ಲ ಹಾಕೊಂಡು ತೊಳ್ಕೊಂಡ್ಬಿಡ್ತೀವಪ್ಪ, ಅಷ್ಟೇ ಹೋಗ್ಬಿಡುತ್ತೆ. ಅಷ್ಟೇನಾ? ಅಷ್ಟೇನಾ? ಸರಿ, ನಾನು ಇವಾಗ ಇನ್ನೇನೋ ಕೇಳ್ಬಿಡ್ತಾರೆ, ಇವಾಗ ನನಗೂ ಗೊತ್ತೇ ಆಗಲ್ಲ. ಇಲ್ಲ, ಮೈಕ್ ಇಟ್ಕೊಯ್ ನೀನೇ. ಓಕೆ, ಇವಾಗ ನಮ್ಮ ಗೋಸ್ಕರ ಒಂದು ಸಾಂಗ್ ಹೇಳ್ತಾರಂತೆ, ಸರಿನಾ? ಗ್ಯಾನ್ ಅವ್ರ ಸಾಂಗ್ ಹೇಳಿ. ಸೋಜುಗಾದ ಸೋಜು ಮಲ್ಲಿಗೆ ವಾದೇವನಿ ಮಾಡು ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂತಾವರೆ ಮುಂದಾವರೆ ಮತ್ತೆ ಪುಷ್ಪ ಚಂದಕ್ಕಿ ಬಾಬಿಲ್ ಪತ್ರೆ ತುಳಸಿದ ಮಾದೇವನಿಮ್ಮ ತುಂಡು ಮಲ್ಲಿಗೆ
ಶಿವನ್ ಸಾಂಗ್ ಹೇಳ್ದ ಗ್ಯಾನ್, ವೆರಿ ಗುಡ್. ಎಲ್ಲರೂ ಚಪ್ಪಾಳೆ ಹೊಡಿರಿ ಗ್ಯಾನ್ಗೆ, ವೆರಿ ಗುಡ್. ಈಗ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ಕರೆಕ್ಟ್ ಆಗಿ ಒಂದು ಡೈಲಾಗ್ ಹೇಳ್ತಾರೆ. ಇಲ್ಲಿ ನಮ್ಮ ಮುಂದೆ ಬಂದು ಹೇಳ್ತೀಯಾ ಡೈಲಾಗ್ನ? ಆಕ್ಷನ್ ಮಾಡ್ಕೊಂಡು ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ನಮಗೋಸ್ಕರ ಒಂದು ಹಾಡು ಹೇಳ್ತಾರ? ಹಾಡು ಹೇಳ್ಬೇಕು ನಮಗೋಸ್ಕರ. ಒಂದು ಸಾಂಗ್ ಹೇಳಿ ಯಾವುದಾದ್ರು ಹೇಳಲ್ವಾ? ಹೇಳು ಯಾವುದಾದ್ರು ನಮಗೋಸ್ಕರ. ಒಂದೇ ಒಂದು ಸಾಂಗ್ ಹೇಳು ಪ್ಲೀಸ್. ನೋಡಿ, ಎಲ್ಲರೂ ಕೇಳ್ತಾರೆ ನಿಮಗೋಸ್ಕರ. ಮಹಾವೀರ ವಿಕ್ರಮ ಬಜರಂಗಿ, ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಹಬ್ಬ. ಹನುಮಾನ್ ಚಾಲೀಸ್ ಹೇಳ್ದ. ಎಲ್ರೂ ಕ್ಲಾಪ್ಸ್ ಹೊಡಿರಿ ನಮ್ಮ ಶೌರ್ಯ ಪುಟಾಣಿಗೆ. ವೆರಿ ಗುಡ್ ಬಾಯ್. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನಲ್ವ ನಮ್ಮ ಶೌರ್ಯ. ನಮ್ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಇವಾಗ ಒಂದು ಸಾಂಗ್ ಹೇಳ್ಬೇಕು. ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ ಸಾರ್ವಭೌಮ ಶ್ರೀರಾಮಚಂದ್ರ ಪ್ರೇಮದ ಆಸರೆ ಒಂದೇ ಸಾಕೆಂದಳುವ ಮಾತೆ. ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಯ ಗುರಿಯಾದ ಸೀತೆ, ಅಗ್ನಿ ದರ್ಶಿಸದೆ ಘೋಷಿಸಿದ ಸೀತೆ ಪುನೀತೆ, ಸೀತೆ ಪುನೀತೆ ಅಲ್ಪಾಗಸನ ಕಲ್ಪನ ಮಾತಿಗೆ ಅಳುಕಿದ ಶ್ರೀರಾಮ, ಸೀತೆ ಕಲುಷಿತೆ ಸೀತೆ ದೂಷಿತೆ ಎಂದನು ರಾಜ ರಾಮ. ಮತ್ತೆ ಸೀತೆಯ ಕಾಡಿಗಟ್ಟಿದ ನ್ಯಾಯವಾದಿ ರಾಮ. ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ಲಲ್ವ ನಮ್ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ. ಎಲ್ಲರೂ ಒಂದು ಕ್ಲಾಪ್ ಹೊಡಿರಿ. ನೀನು ಸಿಂಗರ್ ಆಗ್ಬೋದು, ತುಂಬಾ ಚೆನ್ನಾಗಿ ಹಾಡಿದೆ ನೀನು. ಓಕೆ, ಈಗ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರ ಕೈಲಿ ಮೈಕ್ ಹೋಗ್ಲಿ. ಫಸ್ಟ್ ಅವರು ಗನ್ ಹಿಡ್ಕೊಂಡ್ಬಿಟ್ಟು ನಮ್ಗೆ ಅವಾಗ್ಲಿಂದ ಎದುರಿಸ್ತಿದ್ದಾರೆ. ನಮಗೆ ಈಗ ಗನ್ ಕೊಡ್ತೀರಾ ಸರ್? ಕೊಡ್ತೀರಾ? ಕೊಡ್ತೀರಾ ಕೊಡಲ್ವಾ? ಮತ್ತೆ ಕೊಡ್ಬೇಕಾ? ಇಲ್ಲ, ನಾನು ಕೊಡಲ್ಲ ಗನ್. ನನಗೂ ಬೇಕು, ನಾನು ಶೂಟ್ ಮಾಡ್ತೀನಿ ನಿಮಗೆ. ಮಾಡ್ಲಾ? ಮತ್ತೆ ಕೊಡಲ್ಲ, ಅದು ರಿಯಲ್ ಗನ್ ಅಲ್ವಂತೆ. ಅಲ್ವಾ? ಮತ್ತೆ ನಾವ್ ಎದ್ರುಕೊಳ್ಳೋದೇ ಇಲ್ಲ ಬಿಡು. ಓಕೆ, ನೀನ್ ನಮ್ಗೊಂದು ಸಾಂಗ್ ಹೇಳು. ಪುನೀತ್ ರಾಜ್ಕುಮಾರ್ ಸಾಂಗ್ ಹೇಳ್ತೇನೆ ನಾನು. ಓಕೆ, ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ ಹೇಳು. ನೋಡಿ ಎಲ್ರಿಗೂ, ಇಲ್ಲೆಲ್ಲ ನೋಡು, ಡಿ ಬಾಸ್ ಫ್ಯಾನ್ಸ್, ಯಶ್ ಫ್ಯಾನ್ಸ್, ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ಸ್. ವೆರಿ ನೈಸ್. ಹೇಳಮ್ಮ. ಮೂಡಿದೆ ಅಷ್ಟೇನಾ? ಅಷ್ಟೇನಾ ನೀನ್ ಹೇಳೋದು? ನಿನ್ ಮರೆಯುವುದೇ. ವೆರಿ ಗುಡ್, ಕ್ಲಾಪ್ ಮಾಡಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ. ಈ ಕಡೆ ಯಾರು ಸಾಂಗ್ ಹೇಳ್ತೀರಾ? ಈ ಕಡೆ. ಓಕೆ, ಫಸ್ಟ್ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಸಾಂಗ್ ಹೇಳಿ. ಹೇಳಮ್ಮ. ಬಾಣದಾರಿಯಲ್ಲಿ ಸೂರ್ಯ ಜಾರಿಯೋದ, ಚಂದ್ರ ಮೇಲೆ ಬಂದ, ದಿನವು ಸಾರೆ ಅಂತ ನೋಡು ಎಂತ ಚಂದ, ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ವೆರಿ ನೈಸ್. ಈಗ ನಮ್ಮ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರಿಗೆ ಕ್ಲಬ್ ಬರ್ಲಿ. ಓಕೆ, ಇವಾಗ ತಾರುಣ್ಯ ಅವ್ರ ಸಾಂಗ್ ಹೇಳ್ತಾರಂತೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ, ಭಗವತಿ ಕೇಶಿಕಿ ಕಂಠ ಕುಟುಂಬಿಣಿ ಘೂರಿ ಕುಟುಂಬಿಣಿ ಘೂರಿಕುತೇ, ಭಗವತಿ ಕೇಶಿಕಿ ಕಂಠ ಕುಟುಂಬಿಣಿ ಘೂರಿ ಕುಟುಂಬಿಣಿ ಘೂರಿಕುದ್ರೇ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಶುತೆ. ವೆರಿ ಗುಡ್. ಇವಾಗ ಕ್ಲಾಪ್ ಮಾಡಿ ಅಕ್ಕಂಗೆ ಎಲ್ರು. ಈಗ ನಮ್ ಭಗತ್ ಸಿಂಗ್ ಅವ್ರ ಸಾಂಗ್ ಹೇಳ್ತಾರೆ. ನಿನ್ನ ಪ್ರೇಮದ ನುಡಿಯ ಕೇಳ,
ನೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿವೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಗಿವೆ ಆ ಪ್ರೀತಿಯ ಮನ ಮನೆವುದೇ ಅಬ್ಬಾ ಎಷ್ಟು ಚೆನ್ನಾಗಿ ಸಾಂಗ್ ಹೇಳಿದ್ರಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಲ್ಲ ಕ್ಲಾಪ್ ಮಾಡಿ ವೆರಿ ನೈಸ್ ಇವಾಗ ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ ನೀನು ಡಾಕ್ಟರ್ ಡಾಕ್ಟರ್ ಆಗ್ತೀಯಾ ನಿಂಗೆ ಯಾರು ಇನ್ಸ್ಪಿರೇಷನ್ ಯಾರನ್ನ ನೋಡಿ ನೀನು ಡಾಕ್ಟರ್ ಆಗಬೇಕು ಅನ್ಕೊಂಡೆ ನಮ್ಮ ಅಜ್ಜಿನ ನೋಡಿ ಅಜ್ಜಿ ನೋಡಿ ಅಜ್ಜಿ ಡಾಕ್ಟರಾ ಇಲ್ಲ ಮತ್ತೆ ಅವ್ರು ಹೇಳಿರೋದು ಅವ್ರು ಹೇಳಿದ್ರಾ ನೀನು ಡಾಕ್ಟರ್ ಆಗು ಅಂತ ಅದಕ್ಕೆ ನೀನು ಡಾಕ್ಟರ್ ಆಗ್ತೀಯಾ ವೆರಿ ಗುಡ್ ಅಲ್ಲಿ ನಮ್ಮ ಭಾರತಾಂಬೆ ಅವ್ರು ಏನಾಗ್ತಾರೆ ಕೇಳೋಣ ದೊಡ್ಡವರಾದ್ಮೇಲೆ ನೋಡೋಣ ಭಾರತಾಂಬೆ ಅವರೇ ಏನಾಗ್ತೀರಾ ದೊಡ್ಡವರಾದ್ಮೇಲೆ ನೀವು ಪೊಲೀಸ್ ಆಗ್ತೀರಾ ಕನ್ನಡದ ಕಿರಣ್ ಬೇಡಿ ಆಗ್ತೀರಾ ನೀವು ಆಗ್ತೀರಾ ವೆರಿ ನೈಸ್ ಹಂಗಾರೆ ಹಾಗೆ ಅಲ್ಲಿರೋ ಗನ್ನು ನಿಮ್ಮ ಹತ್ರ ಶಿಫ್ಟ್ ಆಗುತ್ತೆ ನೆಕ್ಸ್ಟ್ ಶೂಟ್ ಮಾಡ್ತೀರಾ ನೀವು ಇವಾಗ ಗನ್ನಲ್ಲಿ ಶೂಟ್ ಮಾಡ್ತೀರಾ ಎಲ್ರಿಗೂ ಮಾಡ್ತೀರಾ ಯಾರಿಗೆ ಶೂಟ್ ಮಾಡ್ತೀರಾ ಎಲ್ರಿಗೂ ಶೂಟ್ ಮಾಡ್ತೀರಾ ಹಂಗಾರೆ ಸುಮ್ಮನೆ ತಪ್ಪು ಮಾಡ್ದಲ್ಲೇ ಇದ್ರೆ ಯಾರಾದ್ರೂ ಜೈಲಿಗೆ ಹಾಕ್ಬಿಡ್ತೀರಾ ನೋಡು ಹಂಗಾದ್ರೆ ಇನ್ಮೇಲೆ ನಾವು ಹುಷಾರಾಗಿರ್ತೀವಮ್ಮ ಈಗ ನೋಡು ಭಾರತಾಂಬೆಯಿಂದ ಕನ್ನಡದ ಕಿರಣ್ ಬೇಡಿಯಾಗಿ ಶಿಫ್ಟ್ ಆಗ್ಬಿಟ್ರಿ ನೀವು ಓಕೆ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರು ಏನಾಗ್ತಾರೆ ದೊಡ್ಡವರಾದ್ಮೇಲೆ ಆರ್ಟಿಸ್ಟ್ ಆಗ್ತೀರಿ ಯಾವ ತರ ಆರ್ಟಿಸ್ಟ್ ಆಗ್ತೀರಾ ನೀವು ಮೇಕಪ್ ಆರ್ಟಿಸ್ಟ್ ಆಗ್ಲೇ ಮಾಡ್ಲಿಂಗ್ ಶುರು ಮಾಡ್ತೀರಾ ನೀವು ಹಂಗಾದ್ರೆ ನೋಡಿ ಎಲ್ಲ ಎಲ್ಲರೂ ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಪುಟಾಣಿಗಳು ನೆಕ್ಸ್ಟ್ ಏನೇನು ಆಗ್ತಾರೆ ಎಲ್ಲ ಜಾನರ್ ಅಲ್ಲಿ ಇದ್ದಾರೆ ಓಕೆ ನಮ್ಮ ತಾರುಣಿ ಅವ್ರು ಏನಾಗ್ತಾರೆ ದೊಡ್ಡವರಾದ್ಮೇಲೆ ಪೊಲೀಸ್ ಆಗ್ತೀರಾ ನೋಡೋ ಹುಡ್ಗಿರೇ ಪೊಲೀಸ್ ಆಗ್ತವ್ರೆ ಕಣು ನೋಡೋ ನೀನು ಪೊಲೀಸ್ ಆಗಿ ಯಾರನ್ನ ಜೈಲ್ಗೆ ಹಾಕ್ತೀಯಾ ಜಾಸ್ತಿ ಕಳ್ತನ ಮಾಡೋರು ದೇಶದ್ರೋಹ ಮಾಡೋರು ದೇಶಕ್ಕೆ ದ್ರೋಹ ಮಾಡೋರನ್ನೆಲ್ಲ ಒಳಗೆ ಹಾಕ್ಬಿಡ್ತೀಯ ಅವ್ರಿಗೆಲ್ಲ ಚೆನ್ನಾಗಿ ಶಿಕ್ಷೆ ಕೊಡ್ತೀಯಾ ನೀನು ವೆರಿ ಗುಡ್ ಆಮೇಲೆ ಒಳ್ಳೆಯವ್ರು ನಂತರ ಒಳ್ಳೆಯವ್ರಿಗೆಲ್ಲ ಏನು ಮಾಡಬಾರ್ದು ನೀನು ಸರಿನಾ ಬರೀ ಕೆಟ್ಟವ್ರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಹಾಕ್ಬೇಕು ನಂತರದವರೆಲ್ಲ ಎಲ್ಲ ಏನು ಮಾಡಬಾರ್ದು ಸರಿನಾ ಈ ಕಡೆ ನಮ್ಮ ಸಂಗೊಳ್ಳಿ ರಾಯಣ್ಣವ್ರು ಏನಾಗ್ತಾರೆ ಮೈಕ್ ಕೊಡು ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀಯಮ್ಮ ಯಾವ ಆಫೀಸರ್ ಆಗ್ತೀಯಾ ಐಎಎಸ್ ಆಫೀಸರ್ ಆಗ್ತಾರ ನೋಡಿ ಎಲ್ಲ ಪೊಲೀಸು ಐಎಎಸ್ ಆಫೀಸರ್ಗಳಿದ್ದಾರೆ ಅಕ್ಕ ಏನಾಗ್ತಾರಂತೆ ಅಕ್ಕನ ಡಾಕ್ಟರ್ ಆಗ್ತೀರಾ ನೀವು ವೆರಿ ಗುಡ್ ನಿಮ್ಗೆ ಯಾರು ಹೇಳಿದ್ರು ಡಾಕ್ಟರ್ ಆಗಕ್ಕೆ ಇಲ್ಲಿ ಅವ್ರ ಅಜ್ಜಿ ಹೇಳಿದ್ರು ಅಂತ ಡಾಕ್ಟರ್ ಆಗ್ತಾರಂತೆ ನೀವು ಯಾರು ಇನ್ಸ್ಪಿರೇಷನ್ನು ಪಪ್ಪ ಹೇಳಿದ್ರೆ ಡಾಕ್ಟರ್ ಆಗ್ಬೇಕಂತ ಪಪ್ಪ ಮಮ್ಮಿ ಇಬ್ರು ಹೇಳಿದ್ರಾ ಓಕೆ ಅಲ್ಲಿ ನಮ್ಮ ಜ್ಞಾನ್ ಅವ್ರು ಏನಾಗ್ತಾರೆ ದೊಡ್ಡವರಾದ್ಮೇಲೆ ಸೈಂಟಿಸ್ಟ್ ಆಗ್ತೀರಾ ಯಾರ ತರ ಸೈಂಟಿಸ್ಟ್ ಆಗ್ಬೇಕು ಅಬ್ದುಲ್ ಕಲಾಂ ಅವ್ರು ಗೊತ್ತಾ ನಿಂಗೆ ಪ್ರೆಸಿಡೆಂಟ್ ಆಗಿದ್ರಲ್ಲ ಇಂಡಿಯಾಗೆ ಅವರು ಎಂತ ದೊಡ್ಡ ಸೈಂಟಿಸ್ಟ್ ಗೊತ್ತಾ ಐನ್ಸ್ಟೈನ್ ಹೌದಾ ಅವ್ರೆ ಅಲ್ವಾ ಇಲ್ಲಿ ನಮ್ಗೆ ಎಲ್ಲ ಇನ್ವೆಂಟ್ ಮಾಡ್ಕೊಟ್ಟಿದ್ದು ಅವ್ರ ತರ ನೀನೇನ್ ಇನ್ವೆಂಟ್ ಮಾಡ್ಕೊಡ್ತೀಯ ನಮ್ಗೆ ರಾಕೆಟ್ ಇನ್ವೆಂಟ್ ಮಾಡ್ಕೊಡ್ತೀಯ ನನ್ನನ್ನ ಕರ್ಕೊಂಡು ಹೋಗ್ತೀಯ ರಾಕೆಟ್ ಅಲ್ಲಿ ಕರ್ಕೊಂಡು ಹೋಗಲ್ವಾ ನೋಡು ಏನು ಮಾತಾಡ್ತಿಲ್ಲ ನೀನು ಸೈಂಟಿಸ್ಟ್ ಆಗಲ್ಲ ಮತ್ತೆ ಆರ್ಮಿ ಆರ್ಮಿಗೆ ಹೋಗ್ಬಿಡ್ತೀಯ ನೋಡು ಒಂದೇ ನಿಮಿಷದಲ್ಲಿ ಚೇಂಜ್ ಆರ್ಮಿಗೆ ಹೋಗ್ತೀಯಾ ಆರ್ಮಿಗೆ ಹೋಗಿ ಏನ್ ಮಾಡ್ತೀಯ ಇಲ್ಲಿರೋರೆಲ್ಲ ಬರೀ ಶೂಟ್ ಮಾಡೋರೆ ಜಾಸ್ತಿ ಆಗೋದ್ರು ನೋಡು ಅಲ್ಲೋಗಿ ಶೂಟ್ ಮಾಡ್ತೀಯ ಯಾರನ್ನ ಶೂಟ್ ಮಾಡ್ತೀಯ ಕಳ್ಳರುಗಳನ್ನ ಟೆರರಿಸ್ಟ್ ನೆಲ್ಲ ಶೂಟ್ ಮಾಡ್ಬಿಡ್ತೀಯ ವೆರಿ ಗುಡ್ ಅಲ್ಲಿ ನಮ್ ಸುಭಾಷ್ ಚಂದ್ರ ಬೋಸ್ ಅವರು ಏನಾಗ್ತಾರೆ ಗನ್ ಹಿಡ್ಕೊಂಡ್ರೆ ಅವರು ಇನ್ನೇನ್ ಅದೇ ಪೊಲೀಸೇ ಆಗ್ತಾರಲ್ವಾ ನೀನ್ ಪೊಲೀಸೇ ಆಗ್ತೀಯಾ ಇಲ್ಲಿರೋರೆಲ್ಲ ಬರೀ ಪೊಲೀಸು ಡಾಕ್ಟರ್ಸ್ ವೆರಿ ಗುಡ್ ಅವರೆಲ್ಲ ನಮ್ ಕೋವಿಡ್ ಬಂದಾಗ ಅವ್ರನ್ನೇ ಗೊತ್ತಾ ಫ್ರಂಟ್ ಲೈನ್ ವಾರಿಯರ್ಸ್ ಅಂದಿರೋದು ನೋಡು ಅವಳೊಬ್ಳು ಮೇಕಪ್ ಆರ್ಟಿಸ್ಟ್ ಆಗ್ತಾಳಂತೆ ಮೈಕ್ ಕೊಡು ಏನೋ ಹೇಳ್ತಾನಂತೆ ಏನ್ ಮಾಡ್ತಾರೆ ಗ್ಲೋ ಕಾಪಾಡ್ತಾಳ ಹುಡ್ಗಿರ್ಗೆ ನಿಂಗ್ ಬೇಡವಾ ಗ್ಲೋ ಬೇಡಪ್ಪ ಯಾಕೆ ಏನಿಲ್ಲ ಹುಡುಗರು ಮಾಡ್ಕೊಂತಾರೆ ಅವ್ರು ಬರೀ ಹೇರ್ಸ್ಟೈಲು ನೀನ್ ಹಂಗಾರೆ ಹೇರ್ ಸ್ಟೈಲಿಸ್ಟ್ ಆಗ್ಬಿಡು ಆಗಲ್ವಾ
ಆರ್ಟಿಸ್ಟ್ ಗ್ಲೋ ಕಾಪಾಡ್ತಾರೆ, ಪೊಲೀಸ್ ರೋಡ್ ನ ಕಾಪಾಡ್ತಾರೆ, ಪೊಲೀಸ್ ರೋಡ್ ಕಾಪಾಡ್ತಾರ, ಮತ್ತೆ ಜೀವನ ಕಾಪಾಡ್ತಾರೆ, ಜೀವನ ಕಾಪಾಡ್ತಾರೆ, ಮತ್ತೆ ಡಾಕ್ಟರ್ಸ್ ಏನ್ ಕಾಪಾಡ್ತಾರೆ, ಜೀವನ ಅವರು ಜೀವನ ಕಾಪಾಡ್ತಾರ, ಎಲ್ಲರೂ ಅದಕ್ಕೆ ಜಾಸ್ತಿ ಪೊಲೀಸ್ ಡಾಕ್ಟರ್. ಓಕೆ, ಪೊಲೀಸ್ ಡಾಕ್ಟರ್ಸ್ ಯಾಕೆಂದ್ರೆ ಅವರೆಲ್ಲ ನಮ್ ಜೀವನ ಕಾಪಾಡ್ತಾರೆ. ಹೌದಾ, ಜೀವ, ಓಕೆ, ಜೀವ ಕಾಪಾಡಿದ್ರೆ ಜೀವನ ಅಷ್ಟೇ ಅಲ್ವಾ. ಓಕೆ, ವೆರಿ ಗುಡ್. ಎಲ್ಲ ಮಕ್ಕಳಿಗೆ ಇವಾಗ ನಾನೊಂದು ದೇಶಭಕ್ತಿ ಸಾಂಗ್ ಹೇಳ್ಕೊಡ್ತೀನಿ. ಫಸ್ಟು ಎಲ್ರಿಗೂ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಯಾರು ಗೊತ್ತಾ? ಯಾರಿಗೆ ಗೊತ್ತು ಬಿ ಆರ್ ಅಂಬೇಡ್ಕರ್ ಬಗ್ಗೆ? ನೋಡು ಅಕ್ಕಂಗೆ ನೋಡು, ಎಷ್ಟು ಜೋರಾಗಿ ಕೈ ಎತ್ತಿದ್ದಾರೆ ನೋಡು. ಏನು ಹೇಳ್ತಾರೆ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಮ್ಮ, ಏನು ಗೊತ್ತು ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ? ಅವರು ಸಣ್ಣವರಿಂದ ದೊಡ್ಡವರಾಗೋ ತನಕ ಬರೀ ಕಷ್ಟದಲ್ಲೇ ಇದ್ರು, ಮತ್ತೆ ಅವ್ರು ಎಲ್ಲೇ ಹೋದ್ರು ಅವರ ಅವಮಾನನೇ ಆಗ್ತಿತ್ತು, ಬಟ್ ಅವರೆಲ್ಲ ಅದನ್ನ ಎದುರಿಸಿ ಅವ್ರು ಓದಕ್ ನಿಂತ್ಕೊಂಡ್ರು. ಎಷ್ಟು ತಿಳ್ಕೊಂಡಿದ್ಯಾಲ, ಅವ್ರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಿದ್ರಲ್ವಾ ಜನ, ಮತ್ತೆ ಅಂತ ಜನಕ್ಕೆಲ್ಲ ಏನ್ ಮಾಡ್ಬೇಕು? ಅಂತ ಜನನ ದೇಶದಲ್ಲಿ ಇಟ್ಕೊಂಡ್ಲೇಬಾರ್ದು. ನೀನ್ ನೆಕ್ಸ್ಟ್ ಪೊಲೀಸ್ ಆಗ್ತಿಯಲ್ಲ, ಅವ್ರನ್ನೆಲ್ಲಾರನ್ನು ತೆಗ್ದು ಈಚೆ ಬಿಸಾಕ್ಬಿಡು ಅಂತ ಜನಗಳನ್ನೆಲ್ಲ, ಕಷ್ಟ ಕೊಡ್ಬಾರ್ದಲ್ವಾ ಹಂಗೆಲ್ಲ. ಓಕೆ, ಪೋಷಿತಾಗ ಏನು ಗೊತ್ತು ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ? ಬಿ ಆರ್ ಅಂಬೇಡ್ಕರ್ ಅವರು ಅಂತ ಗೊತ್ತು, ಬಿ ಆರ್ ಅಂಬೇಡ್ಕರ್ ಅಂತ ಗೊತ್ತು. ಓಕೆ, ನೀನು ಎಲ್ಲಾದರೂ ನೋಡಿದ್ಯಾ ಅವ್ರದ್ದೆಲ್ಲ ಸ್ಟೋರಿ, ಕತೆಗಳು ಕೇಳೋದು ಅವ್ರದ್ದೆಲ್ಲ ನೋಡಿದ್ಯಾ? ಫೋಟೋಸ್ ನೋಡಿದ್ಯಾ ಅವ್ರನ್ನ? ಅವರೇ ಗೊತ್ತಾ ನಮ್ಮ ಸಂವಿಧಾನ ಎಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಬುಕ್ ಎಲ್ಲ ಬರ್ಕೊಟ್ಟಿರೋದು ಅವರೇ ಗೊತ್ತಾ, ರಚಿಸಿರೋದೆಲ್ಲ? ಸೊ ನಮ್ಮ ಹಿಮಾನಿ ಅವ್ರಿಗೆ ಗೊತ್ತಾ ಬಿ ಆರ್ ಅಂಬೇಡ್ಕರ್ ಅವರು? ಬಟ್ ಅವ್ರಿಗೆ ಗೊತ್ತು ಅವ್ರ ಆಕ್ಟಿಂಗ್ ಗೊತ್ತೆ. ಅವರಾ, ಏನು ಅವ್ರ ಆಕ್ಟಿಂಗ್ ಗೊತ್ತೆ? ಅವ್ರ ಆಕ್ಟಿಂಗ್ ಗೊತ್ತೆ. ಓಕೆ, ನೀನು ಅವ್ರದ್ದು ಇದನ್ನ ಡ್ರಾಮಾ ಆ ಥರ ಮೂವೀಸ್ ಎಲ್ಲ ಹೇಳ್ತೀಯಾ? ನೋಡಿಲ್ವಾ ನೀನು? ನೋಡಿದ್ದೀನಿ. ಅವ್ರನ್ನ ನೋಡಿದ್ಯಾ? ಬಟ್ ಏನು, ಹೌದಾ, ನೀನು ನೋಡಿದ್ಯಾನಾ ಬಿ ಆರ್ ಅಂಬೇಡ್ಕರ್ ಅವ್ರನ್ನ? ಟಿವಿಲಿ ನೋಡಿದ್ಯಾ? ಕರೀಲಿಲ್ವಾ ನಾನು ಕಾಫಿ ಕುಡಿಯೋಣ ಬಾ ಅಂತ ನಿನ್ನ? ಕರೀಲಿಲ್ವಾ? ಯಾಕೆ ಕರೀಲಿಲ್ಲ ಕೇಳು. ಅವ್ರು ನನಗೆ ಹೇಳಿದ್ರಲ್ಲ ನಾನು ಭಗತ್ ಸಿಂಗ್ ಅವ್ರು ಬರ್ತವ್ರೆ, ಅವ್ರನ್ನ ನಾನು ಕಾಫಿ ಟೀಗೆ ಕರಿತೀನಿ ಅಂತ. ಕರೀಲಿಲ್ವಾ ನಿನ್ನ? ಇಲ್ಲ. ಮತ್ತೀಗ ಏನು ಏನು ಹೇಳ್ತೀಯ ಅವರಿಗೆ? ಕರೀಲೇ ಇಲ್ವಲ್ಲ ನಿನ್ನ ಕಾಫಿಗೆ ಅವರು? ಅವರು ಹಾಂ, ಟಿವಿಲಿ ನೋಡಿದ್ದೀನಿ, ಹೊರತು ರಿಯಲ್ ಆಗಿ ನೋಡಿಲ್ಲ. ನೋಡಿಲ್ವಾ ನೀನು ರಿಯಲ್ ಆಗಿ? ಟಿವಿಲಿ ನೋಡಿದ್ದೀನಿ. ಟಿವಿಲಿ ನೋಡಿದ್ಯಾ? ಓಕೆ, ನಮ್ಮ ಶೌರ್ಯ ಪುಟಾಣಿ ಸಂಗೊಳ್ಳಿ ರಾಯಣ್ಣದು ನಿನ್ನ ಮೂವಿ ನೋಡ್ದಲ್ಲ, ಅದರಲ್ಲಿ ಏನು ಇಷ್ಟ ಆಯಿತು ನಿನಗೆ? ಆ್ಯಕ್ಟಿಂಗ್ ಇಷ್ಟ ಆಯ್ತಾ ಅವ್ರದ್ದು? ಆ್ಯಕ್ಟಿಂಗಾ? ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ದರ್ಶನ್, ದರ್ಶನ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯ್ತಾ? ಹಾಂ, ಹೆಂಗೆ ಏನು ಹೇಳ್ತಾರೆ ದರ್ಶನ್ ಅವರು? ಹೋಗ್ಲಿ, ನಿಮ್ಮ ಮಿಸ್ ಏನು ಹೇಳ್ಕೊಡ್ತಾರೆ ನಿನಗೆ ಸ್ಕೂಲಲ್ಲಿ? ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲಿಷ್ ಆದ್ಮೇಲೆ ಮ್ಯಾಥಮೆಟಿಕ್ಸ್ ಬರ್ಸ್ತಾರೆ. ಬರ್ಸ್ತಾರೆ ಆಮೇಲೆ ಕನ್ನಡ ಬರ್ಸ್ತಾರೆ. ಕನ್ನಡ ಬರ್ಸ್ತಾರ ಆಮೇಲೆ? ಹಾಂ, ಆಮೇಲೆ ಸೈನ್ಸಾ, ಮತ್ತೆ ಸೋಷಿಯಲಾ ಅಲ್ವಾ, ಮತ್ತಿನ್ಯಾವುದು? ಸೋ ಈಗ ನಿಮಗೆ ಸೋಷಿಯಲಲ್ಲಿ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಎಲ್ಲ ಕೇಳಿದ್ಯಾ? ನಿಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಎಲ್ಲ ಮಾಡ್ತಾರಾ? ಮಾಡಲ್ವಾ? ಮಾಡ್ತಾರೆ, ನೀನು ರಜಾ ಹಾಕಿದ್ದೆ ಅನ್ಸುತ್ತವತ್ತು. ಮಾಡ್ತಾರಲ್ವಾ? ಮಾಡಲ್ವಾ? ರಜಾ ಹಾಕಿದ್ದ ನೀನು, ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ. ಫ್ಲಾಗ್ ಎಲ್ಲ ಹಾಯಿಸ್ಟ್ ಮಾಡ್ತಾರೆ ಗೊತ್ತಾ, ನಮ್ಮ ನ್ಯಾಷನಲ್ ಆಂಥಮ್. ನ್ಯಾಷನಲ್ ಆಂಥಮ್ ಯಾವ್ದು ಹೇಳು? ಜನಗಣಮನ. ಅದೆಲ್ಲ ಮಾಡ್ತಾರೆ ಗೊತ್ತಾ, ಅದನ್ನ ಹಾಡು ಹೇಳಿ ಫ್ಲಾಗ್ ಹಾಯಿಸ್ಟ್ ಎಲ್ಲ ಮಾಡ್ತಾರೆ. ಓಕೆ, ಇಲ್ಲಿ ಅಕ್ಕಂಗೆ ಕೊಡು. ಕಿತ್ತೂರಣ್ಣಿ ಚೆನ್ನಮ್ಮ ಅವ್ರಿಗೆ ಏನು ಇಷ್ಟ ಆಗಿತ್ತು ಮೂವಿಯಲ್ಲಿ? ಸಂಗೊಳ್ಳಿ ರಾಯಣ್ಣ ಮೂವಿ ನೋಡಿದ್ಯಲ್ವಾ ನೀನು? ಏನು ಇಷ್ಟ ಆಯಿತು? ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯ್ತಲ್ವಾ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾರಲ್ವಾ, ಎಷ್ಟು ಜೋರಾಗಿ, ಎಷ್ಟು ಬ್ರೇವ್ ವುಮೆನ್ ಅಲ್ವಾ ಅವರು. ಅವ್ರ ಥರ ನೀನು ಆಗ್ತೀಯಲ್ಲ ನೆಕ್ಸ್ಟು, ಬ್ರೇವ್ ವುಮೆನ್ನು, ಯಾರಿಗೂ ಎದುರುಕೊಳ್ಳಲ್ಲ, ಯಾವಾಗಲೂ ನ್ಯಾಯದ ಪರವಾಗಿರೋರು ಅವರು ಅಲ್ವಾ. ಗ್ಯಾನ್ಗೆ ಯಾವ ಫ್ರೀಡಮ್ ಫೈಟರ್ ಬಗ್ಗೆ ಚೆನ್ನಾಗಿ ಗೊತ್ತು? ಮಹಾತ್ಮ ಗಾಂಧಿ ಬಗ್ಗೆ ಗೊತ್ತಾ? ಗೊತ್ತಾ ಮಹಾತ್ಮ ಗಾಂಧೀಜಿ? ಬಂದಿದ್ರಲ್ವಾ ನಿಮ್ಮ ಸ್ಕೂಲ್ಗೆ ಅವರು? ಬಂದಿಲ್ವಾ? ಯಾಕೆ ಬರಲಿಲ್ಲ?
ಹೌದಾ, ಅವ್ರು ಸತ್ತಿದ ದಿನನ ಏನಂತಾರೆ, ಮಾರ್ಟಿಯರ್ಸ್ ಡೇ ಅಂತ ಹೇಳ್ತಾರೆ. ನೀನ್ ಯಾವತ್ತಾದ್ರೂ ಹಾಕೊಂಡಿದ್ಯಾ ಮಹಾತ್ಮ ಗಾಂಧೀಜಿ ತರ ಎಲ್ಲ ವೇಷಭೂಷಣಗಳೆಲ್ಲ ಹಾಕೊಂಡು ಸ್ಕೂಲ್ ಹೋಗಿ ಅಲ್ಲಿ ಸ್ಪೀಚ್ ಮಾಡೋದೆಲ್ಲ ಮಾಡ್ತೀಯಾ? ಮಾಡ್ತೀಯಾ? ನಮ್ ಸುಭಾಷ್ ಚಂದ್ರ ಬೋಸ್ ಅವ್ರು ಏನ್ ಮಾಡ್ತಾರೆ ಸ್ಕೂಲ್ಗೆ ಹೋದಾಗ? ತೀಟೆ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಕ್ಲಾಸ್ಮೇಟ್ಸ್ನೆಲ್ಲ ಶೂಟ್ ಮಾಡ್ತಾರೆ. ನಿಮ್ ಟೀಚರ್ಗೆ ಬೈತಾರ? ಬೈಯಲ್ವಾ ನಿಮ್ ಟೀಚರ್ ನಿಮ್ಗೆ? ಅದಕ್ಕೆ ನಿಮ್ ಟೀಚರ್ ನಿನ್ಗೆ ಇಷ್ಟ ಅಲ್ವಾ? ಎಲ್ಲ ಮಾಡ್ ಆಟ ಚೆನ್ನಾಗಿ ಆಟ ಆಡಿಸ್ತಾರೆ ನಿಂಗೆ ಅಲ್ವಾ? ಓಕೆ, ಇವಾಗ ನಾನು ದೇಶದ ಬಗ್ಗೆ ಇವಾಗ ನ್ಯಾಷನಲ್ ಫ್ರೂಟ್ ಆನಿಮಲ್ ಎಲ್ಲ ಯಾವುದು ಅಂತ ಕೇಳ್ತೀನಿ, ಅದನ್ನೆಲ್ಲ ಹೇಳಬೇಕು ಸರಿನಾ? ಓಕೆ, ಫಸ್ಟ್ ನಿನಗೆ ಕೇಳ್ತೀನಿ, ನ್ಯಾಷನಲ್ ಫ್ಲವರ್ ಯಾವುದು? ಲೆಟಸ್. ವೆರಿ ಗುಡ್, ಕ್ಲಾಪ್ಸ್ ಮಾಡಿ ಎಲ್ರು. ಓಕೆ, ಅಕ್ಕನ ಕೊಡು. ಓಕೆ, ನ್ಯಾಷನಲ್ ಫ್ರೂಟ್ ಯಾವುದು? ಮ್ಯಾಂಗೋ. ಮ್ಯಾಂಗೋ, ವೆರಿ ಗುಡ್. ಓಕೆ, ನ್ಯಾಷನಲ್ ಬರ್ಡ್ ಯಾವುದು? ಪಿಕಾಕ್. ಪಿಕಾಕ್, ವೆರಿ ಗುಡ್. ತಗೋ ನಿಂಗೊಂದು ಚಾಕ್ಲೇಟ್. ನಿಂಗೆ ಏನ್ ಕೇಳಲಿ ನಾನು ಇವಾಗ? ಭಗತ್ ಸಿಂಗ್ ಅವ್ರಿಗೆ ನಾನೇನ್ ಕೇಳಿ? ಬೇಡ. ಆಯ್ತು, ನ್ಯಾಷನಲ್ ಆನಿಮಲ್ ಗೊತ್ತಾ ನಿಂಗೆ? ಟೈಗರ್. ವೆರಿ ಗುಡ್, ಮೈಕ್ ಇಟ್ಕೋ. ಟೈಗರ್, ಟೈಗರ್. ನ್ಯಾಷನಲ್ ಗೇಮ್ ಯಾವುದು? ಹಾಕಿ. ಹಾಕಿ, ವೆರಿ ಗುಡ್. ತಗೋ ಚಾಕ್ಲೇಟ್. ನ್ಯಾಷನಲ್ ಟ್ರೀ ಯಾವ್ದಪ್ಪ? ಬ್ಯಾನಿಯನ್ ಟ್ರೀ, ವೆರಿ ಗುಡ್. ತಗೋ, ಇಟ್ಕೊಳಕ್ ಆಗ್ತಿಲ್ವಾ ಸಂಗೊಳ್ಳಿ ರಾಯಣ್ಣ? ನೀನು ನೀನು ಎಷ್ಟು ಜನ ಸಾಯಿಸ್ಬೇಕು? ವೆರಿ ಗುಡ್. ಓಕೆ, ನ್ಯಾಷನಲ್ ವೆಜಿಟೇಬಲ್ ಯಾವುದು? ಪಂಪ್ಕಿನ್, ವೆರಿ ಗುಡ್. ಹಾಂ, ನಮ್ಮ ಇಂಡಿಯಾಲ್ಲಿ ಕ್ಯಾಪಿಟಲ್ ಸಿಟಿ ಯಾವುದು? ನ್ಯೂ ಡೆಲ್ಲಿನಾ? ನೋಡು, ನಮ್ಮ ಮಕ್ಕಳಿಗೆ ಎಲ್ಲದ್ರ ಬಗ್ಗೆನೂ ಗೊತ್ತಲ್ಲ. ವೆರಿ ಗುಡ್. ಎಲ್ಲರೂ ಎಲ್ರಿಗೂ ಕ್ಲಾಪ್ಸ್ ಕೊಡಿ. ವೆರಿ ಗುಡ್. ಇವಾಗ ನಾನು ಎಲ್ರಿಗೂ ಒಂದು ದೇಶಭಕ್ತಿ ಸಾಂಗ್ ಹೇಳ್ಕೊಡ್ತೀನಿ, ಅದನ್ನ ಎಲ್ಲ ಹೇಳಬೇಕು ಸರಿನಾ? ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು ಎಲ್ರು. ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತೀಯರು ಎಂಬ ಭಾವ ಮೂಡಲಿ, ಎಂಬ ಭಾವ ಮೂಡಲಿ. ನಾವೆಲ್ಲ ಭಾರತೀಯರು ಎಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರು ಮೂಡಲಿ. ನಮ್ಮಲ್ಲಿ ಭೇದ ಭಾವ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ, ನಮ್ಮ ತೋಟದಲ್ಲಿ ಹಲವು ಬಣ್ಣ, ಬಣ್ಣ ಹೂಗಳು, ಬಣ್ಣ ಹೂಗಳು. ಅದರಂತೆ ನಮ್ಮ ದೇಶದಲ್ಲಿ, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಹಲವು ಮತಗಳು. ಆ ಹೂಗಳಂತೆ ಮತಗಳು, ಆ ಹೂಗಳಂತೆ ಮಕರಂದ ಬೀರಲಿ, ಮಕರಂದ ಬೀರಲಿ. ನಮ್ಮಲ್ಲಿ ಭೇದ ಭಾವ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ಪ್ರಭು ದೂರ ಮಾಡಲಿ. ವೆರಿ ಗುಡ್. ಎಲ್ರು ಎಷ್ಟು ಒಳ್ಳೆ ಸಿಂಗರ್ಸ್ ಆಗ್ಬೋದು ನೋಡಿ, ಎಲ್ಲ ಚೆನ್ನಾಗಿ ಹಾಡು ಹೇಳ್ತೀರಾ. ಹಿಂಗೆ ನಮ್ಮ ಫ್ರೀಡಮ್ ಫೈಟರ್ಸ್ ಏನಿದ್ದಾರೆ, ಅವರು ನಮ್ಮ ದೇಶಕ್ಕೋಸ್ಕರ, ಬ್ರಿಟಿಷ್ ರೂಲ್ ಎಲ್ಲ ಇರ್ತೈತಲ್ಲ ಅವ್ರಿಗೋಸ್ಕರ ಎಲ್ಲ ಹೋರಾಡಿ, ನಮ್ಮ ದೇಶಕ್ಕೋಸ್ಕರ ಹೋರಾಡಿ, ಅವರೆಲ್ಲ ಈಚೆ ಕಳಿಸಿ, ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟು, ನೆಕ್ಸ್ಟ್ ಒಂದು ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡಿ. ರಿಪಬ್ಲಿಕ್ ಡೇ ಅಂದರೆ ಹೆಂಗೆ, ರಾಜರಾಳ್ವಿಕೆ ಇತ್ತು ಅಲ್ವಾ ಅವಾಗಿನ ಕಾಲದಲ್ಲಿ, ಆ ರಾಜರಾಳ್ವಿಕೆ ಎಲ್ಲ ಹೋಗಿ ಪ್ರಜಾಪ್ರಭುತ್ವ ಬರಲಿ ಅಂತ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ರಿಪಬ್ಲಿಕ್ ಡೇ ಅನ್ನೋದು ಬಂತು ಸರಿನಾ? ಹೀಗೆ ನಮ್ಮ ಎಲ್ಲ ಫ್ರೀಡಮ್ ಫೈಟರ್ಸ್ನ ನಾವು ರೋಲ್ ಮಾಡೆಲ್ ಮಾಡಿಕೊಂಡು ಅವ್ರ ಥರ ದೇಶ ಪ್ರೇಮಿಗಳಾಗಿರ್ಬೇಕು, ಆಯ್ತಾ? ದೇಶಕ್ಕೋಸ್ಕರ ಹೋರಾಡಬೇಕು ನಾವು, ದೇಶದ ಬಗ್ಗೆ ಎಲ್ಲ ತಿಳ್ಕೊಬೇಕು ಸರಿನಾ? ವೆರಿ ಗುಡ್. ನಮ್ಮ ಎಲ್ಲ ಫ್ರೀಡಮ್ ಫೈಟರ್ಸ್ಗೂ ಕ್ಲಾಪ್ ಮಾಡಿ. ಓಕೆ, ನಾನು ಸಂಗೊಳ್ಳಿ ರಾಯಣ್ಣ, ಚಂದಮ್ಮನ ಬಂಟ, ಬ್ರಿಟಿಷರೇ ನಮ್ಮ ದೇಶ ಬಿಟ್ಟು ತೊಲಗಿ, ಇಲ್ಲದಾದರೆ ನಿಮ್ಮ ರುಂಡಗಳನ್ನು ಚಂಡಾಡಿ ಬಿಡುತ್ತೇನೆ, ಎಚ್ಚರ. ಏನು ಕಪ್ಪ ಕೊಡಬೇಕೆ ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರೇ ಬಿತ್ತಿರೇ? ಭೂಮಿ ಬೆಳೆ ಬೆಳೆಯುತ್ತದೆ, ಮೋಡ ಮಳೆ ಸುರಿಸುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ಏ ಕೆಂಪು ಕೋತಿಗಳೇ, ನಮ್ಮ ದೇಶ ಬಿಟ್ಟು ತೊಲಗಿ, ಇಲ್ಲವಾದರೆ ನಿಮ್ಮ ರುಂಡಗಳನ್ನು ಚಂಡಾಡಿ ಬಿಡುತ್ತೇನೆ, ಎಚ್ಚರ. ಜೈ ಜವಾನ್ ಜೈ ಕಿಸಾನ್, ಮೇರಾ ಭಾರತ್ ಮಹಾನ್.
ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ನವ ಮೈಸೂರು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ, ಬೇಲೂರಿನ ಗುಡಿ ಗೋಪುರದಿಂದ ವಿಂಧ್ಯ ಹಿಮಾಚಲಗಿರಿಯಿಂದ ದಿರಶುರಾರು ಜನಿಸಿದ ಭಾರತ, ಪಂಪರನ್ನಾರು ಜನಿಸಿದ ಭಾರತ, ನವ ಮೈಸೂರು ಬೆಳಗಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ, ಮಂಗಳೂರು ಬೆಂಗಳೂರು ಚೆಲುವ ಕಾರವಾರ, ಪಾವನ ಕಾಶಿ ರಾಮೇಶ್ವರ, ತೆಂಗು ಕಂಗೆಲ್ಲ ಮರದಿದೆ ಬಾ ನೋಡು ಬಾ. ಗುಡ್ ಮಾರ್ನಿಂಗ್ ಟು ಎವ್ರಿ ವನ್. ಮೈ ನೇಮ್ ಇಸ್ ಪೋಷಿತಾ. ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಂರಾಕ್ಸ್ ಇನ್ ಶ್ರೀ ಚೈತನ್ಯ ಟೆಕ್ನಾಲಜಿ ಸ್ಕೂಲ್. ಟುಡೇ ಐ ಆಮ್ ಪ್ಲೇಯಿಂಗ್ ರೋಲ್ ಆಫ್ ಎ ಝಾನ್ಸಿ ರಾಣಿ ಲಕ್ಷ್ಮೀಬಾಯ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯ್ ವಾಸ್ ಎ ಬ್ರೇವ್ ಕ್ವೀನ್ ಆ್ಯಂಡ್ ಅವರ್ ಫಾದರ್ ಮೋರಪ್ಪ ಅಂತ ಅಂಬೆ, ಅವರ್ ಮದರ್ ಭಗೀರಥಿ ತಾಂಬೆ, ಆ್ಯಂಡ್ ಶಿ ವಾಸ್ ಮ್ಯಾರೇಡ್ ಟು ರಾಜ ಗಂಗಾಧರ್ ರಾವ್. ಮೇ ಲಕ್ಷ್ಮೀ ಬಾಯ್ ಹೋ ಝಾನ್ಸಿ ಕೆ ರಾಣಿ, ಬಾಗ್ ಫಿರಂಗಿ ಬಾಗ್, ಬಾಗ್ ಫಿರಂಗಿ ಬಾಗ್, ಜೈ ಹಿಂದ್ ಜೈ ಭಾರತ್. ಥ್ಯಾಂಕ್ ಯು. ಬೋಲೋ ಭಾರತ್ ಮಾತಾ ಕೀ ಜೈ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಮೈ ನೇಮ್ ಇಸ್ ತರಣಿ. ಐ ಆಮ್ ಸ್ಟಡಿಂಗ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ಲಿಟಲ್ ಲಿಲೀಸ್. ಮೈ ಸ್ಕೂಲ್ ನೇಮ್ ಇಸ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಐ ಆಮ್ ಟೆಲ್ಲಿಂಗ್ ಅಬೌಟ್ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಅವರು ಹುಟ್ಟಿದ್ದು 2 ಅಕ್ಟೋಬರ್ 1869 ಪೂರಾ ಬಂದರ್ ಅನ್ನೋ ಊರಿನಲ್ಲಿ, ಅದು ಗುಜರಾತ್ನಲ್ಲಿ ಇದೆ. ಮತ್ತು ಮಹಾತ್ಮ ಗಾಂಧಿಯವರ ತಾಯಿಯ ಹೆಸರು ಪುತ್ಲಿಬಾಯ್, ಮತ್ತು ಮಹಾತ್ಮ ಗಾಂಧಿಯವರ ತಂದೆಯ ಹೆಸರು ಕರ್ಮಚಂದ್ ಗಾಂಧಿ, ಮತ್ತು ಮಹಾತ್ಮ ಗಾಂಧಿಯವರು ಪೂರ್ಣ ಹೆಸರು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಮತ್ತು ಕರಮ್ಚಂದ್ ಗಾಂಧಿಯವರು ದಿವಾನರಾಗಿದ್ದರು ಪೂರಾ ಬಂದರ್ ಅನ್ನೋ ಊರಿಗೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪುಟಾಣಿಗಳು ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಎಷ್ಟು ತುಂಟತನದಿಂದ ಮಾತಾಡಿದ್ರು. ನಮ್ಮ ನ್ಯಾಷನಲ್ ಪ್ರತಿಯೊಂದು ವಿಷಯಗಳ ಕೂಡ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.